ಹುಚ್ಚು ಮಾತಾಗಿತ್ತು. ಯಾಕಂದ್ರೆ ಅದ್ರ ಪ್ರಾಕೃತ ಮನುಷ್ಯನು. ನಾವು ಅನೇಕ ಕಲ್ಪನಾ ಕಥೆಗಳನ್ನು ಕೇಳಲಿಕ್ಕೆ ಅವ್ರು ಇಷ್ಟಪಡ್ತಾರೆ, ಆದ್ರೆ ದೇವರಾತ್ಮನ ವಿಷಯವಾದಂತ ಸ್ವಸ್ಥ ಬೋಧನೆ ಕೇಳಲಿಕ್ಕೆ ಅನೇಕರಿಗೆ ಇಷ್ಟ ಇರುವುದಿಲ್ಲ. ಮತ್ತು ನಾವು ಮುಂದೆ ನೋಡ್ತೇವೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರು. ನೋಡಿ, ದೇವರಾತ್ಮನ ವಿಷಯ ಅದು ಆತ್ಮನಿಂದಲೇ, ದೇವರಾತ್ಮನಿಂದಲೇ ನಾವು ತಿಳ್ಕೊಳ್ಬೇಕು. ಲೌಕಿಕವಾದ ಜ್ಞಾನದಿಂದ, ನಮ್ಮ ತಲೆಯ ಜ್ಞಾನದಿಂದ, ನಮ್ಮ ಪಾಂಡಿತ್ಯದಿಂದ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರಾತ್ಮನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಬೋಧಿಸುವಂಥದ್ದು ಆಗಿರುತ್ತದೆ. ಆದ್ದರಿಂದ ಪ್ರಾಕೃತ ಮನುಷ್ಯನಿಗೆ ದೇವರಾತ್ಮನ ವಿಷಯ ಆತನಿಗೆ ಹುಚ್ಚು ಮಾತಾಗಿ ತೋರಿ ಬರ್ತದೆ. ವಚನ 15, ಹೀಗೆ ಬರೀತಾನೆ, ದೇವರಾತ್ಮನಿಂದ ನಡೆಸಿಕೊಳ್ಳುವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ದೇವರಾತ್ಮನಿಂದ ನಡೆಸಲ್ಪಡುವವನು ಎಲ್ಲವನ್ನು, ದೇವರ ವಾಕ್ಯದ ಸತ್ಯಗಳನ್ನು, ದೇವರ ವಾಕ್ಯದ ಮರ್ಮಗಳನ್ನು, ಗೂಢಾರ್ಥಗಳನ್ನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುವ ಆತನು ಆಗಿದ್ದಾನೆ. ಕರ್ತನ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ಪೀಠಿಕೆಯಾಗಿರುವಂತ ಅಂಶ, ಪ್ರಾಕೃತ ಮನುಷ್ಯನಿಗೆ ದೇವರಾತ್ಮನ ವಿಷಯ ಕಲಿಬೇಕನ್ನುವಂಥದ್ದು ಆತನಿಗೆ ಬೇಡವಾಗಿದೆ. ಅದು ಅವರಿಗೆ ಹುಚ್ಚು ಮಾತಾಗಿ ತೋರಿ ಬರ್ತದೆ. ಆದ್ರೆ ದೇವರಾತ್ಮನಿಂದ ನಡೆಸಿಕೊಳ್ಳುವವನು, ಯಾರು ದೇವರಾತ್ಮನನ್ನು ಹೊಂದಿದ್ದಾರೋ, ಯಾರಲ್ಲಿ ದೇವರಾತ್ಮನು ವಾಸವಾಗಿದ್ದಾನೋ, ಅವನು ಎಲ್ಲವನ್ನು ವಿಚಾರಿಸಿ, ಎಲ್ಲವನ್ನು ಆಳವಾಗಿ ಕಲಿತು ಅದು ತಿಳ್ಕೊಂಡು ಆತನು ದೇವರಾತ್ಮನಿಗೆ ವಿಧೇಯನಾಗಿ, ದೇವರಾತ್ಮನಿಂದ ಭರಿತನಾಗಿ ಆತನು ಜೀವಿಸುವ ಆತನಾಗಿದ್ದಾನೆ. ನಾವು ಮುಂದಕ್ಕೆ ಹೋಗೋಣ. ಇವತ್ತು ನಮ್ಮ ಧ್ಯಾನದ ಪ್ರಾಮುಖ್ಯವಾದ ಅಂಶ, ಪವಿತ್ರಾತ್ಮ ಭರಿತರಾಗುವುದು ಅಂದರೆ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇದು ಬಹಳ ಪ್ರಾಮುಖ್ಯವಾದ ಒಂದು ಅಂಶ ವಿಶ್ವಾಸಿಗಳಂತ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು. ನಾವು ಪವಿತ್ರಾತ್ಮನಿಂದ ಭರಿತರಾಗುವಂಥದ್ದು ಇದು ಬಹಳ ಪ್ರಾಮುಖ್ಯವಾದ. ನಾವು ಕಳೆದ ದಿವಸದಲ್ಲಿ ನಾವು ಬೇರೆ ತರಗತಿಗಳಲ್ಲಿ, 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿಯಲ್ಲಿ ಪವಿತ್ರಾತ್ಮನ ದೀಕ್ಷಾಸನ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ವರಗ, ಪವಿತ್ರಾತ್ಮನ ವಾಗ್ದಾನ ಮಾಡಿದಂತ ಆತ್ಮನ ಕುರಿತಾಗಿ ನಾವು ಕಲ್ತಿದ್ದೇವೆ. ಆದ್ರೆ ಇವತ್ತು ಈ ವಿಷಯದಲ್ಲಿ, ಇವತ್ತು ನಾವು ಪವಿತ್ರಾತ್ಮ ಭರಿತರಾಗುವಂತನ್ನು ನಾವು ಧ್ಯಾನ ಮಾಡೋಣ. ಈ ದಿನಗಳಲ್ಲಿ ಕೆಲವರು ಹೀಗೆ ಬೋಧಿಸ್ತಾರೆ, ಪವಿತ್ರಾತ್ಮನ ದೀಕ್ಷಾಸ್ನಾನವು, ಪವಿತ್ರಾತ್ಮನ ಅಭಿಷೇಕವು ಮತ್ತು ಪವಿತ್ರಾತ್ಮನ ಭರಿತರಾಗುವಂಥದ್ದು ಇದೆಲ್ಲ ಒಂದೇ ಎಂದು ಅನೇಕರು ಬೋಧಿಸ್ತಾರೆ. ಇವೆಲ್ಲವೂ ಒಂದೇ ಎಂಬುದಾಗಿ ಬೋಧಿಸ್ತಾರೆ. ಆದ್ರೆ ದೇವರ ವಾಕ್ಯವನ್ನು ಕಲಿಯುವಾಗ, ಆದ್ರೆ ಇದು ಎಲ್ಲವೂ ಒಂದೇ ಅಲ್ಲ. ಪವಿತ್ರಾತ್ಮನ ದೀಕ್ಷಾಸ್ನಾನ ಮತ್ತು ಪವಿತ್ರಾತ್ಮನ ಅಭಿಷೇಕ ಅದು ಒಂದೇ ಸಾರಿ ಆಗುವಂಥದ್ದು. ಯಾವಾಗ ಪಂಚಾಶದ ಮಿಸಲ್ಲಿ ಪವಿತ್ರಾತ್ಮನು ಈ ಭೂಮಿಗೆ ಬಂದಾಗ, ಅಂದು ಅಪೋಸ್ತಲರು ವಾಗ್ದಾನ ಮಾಡಿದಂತ ಆತ್ಮನಿಗಾಗಿ ಕಾದಿದ್ದು ಪವಿತ್ರಾತ್ಮ ಬಂದಾಗ, ಆಗ ಸಭೆ ಸ್ಥಾಪಿಸಲ್ಪಟ್ಟಿತ್ತು. ಆ ಸಭೆಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನವಾಯಿತು. ಕರ್ತರ್ ಹೇಳ್ತಾನೆ, ಕರ್ತರ್ ಹೇಳುವಂತ ಮಾತು, ನಾನು ನಿಮಗೆ ಪವಿತ್ರಾತ್ಮನ ನಿಮಗೆ ಸ್ನಾನವಾಗುವುದು, ಆ ಸ್ನಾನಕ್ಕೋಸ್ಕರ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ವಾಗ್ದಾನ ಮಾಡಿದ ಆತ್ಮನಿಗಾಗಿ ಕಾದುಕೊಂಡಿರಿ ಎಂಬುದಾಗಿ. ಹೌದು, ಅಂದು ವಾಗ್ದಾನ ಆತ್ಮನು ಬಂದಾಗ ಆದಿ ಸಭೆಗೆ, ಅಂದು ಕೂಡಿ ಬಂದಂತ ಅಪೋಸ್ತಲರಿಗೆ ಆ ಪವಿತ್ರಾತ್ಮನ ದೀಕ್ಷಾಸ್ನಾನ ಆಯ್ತು ಎಂಬುದಾಗಿ ನೋಡ್ತೇವೆ. ಅದೇ ಸಮಯದಲ್ಲಿ ಪವಿತ್ರಾತ್ಮನ ಅಭಿಷೇಕ ಕೂಡ ಆಗ್ತದೆ. ನಾವು ದೇವರ ವಾಕ್ಯವನ್ನು ಕಲಿಯುವಾಗ, ನಾವು ಪವಿತ್ರಾತ್ಮ ದೀಕ್ಷಾಸ್ನದ ಉದ್ದೇಶ ಏನೆಂಬುದಾಗಿ ನಾವು ಕಲಿಯುವಾಗ, ಅದು ಒಂದೇ ದೇಹವಾಗಿ ಮಾಡುವುದಕ್ಕಾಗಿ ನಾವು ಕರ್ತನ ದೇಹ ಸಭೆಯ ದೇಹದ ಅಂಗವಾಗಿದ್ದೇವೆ, ಒಂದೇ ದೇಹವಾಗಿದ್ದೇವೆ. ದಯಮಾಡಿ ನಾವು ಒಂದು ವಚನ ಓದೋಣ. ನಾವು ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 12:13, ಫಸ್ಟ್ ಕೊರಿಂಥಿಯನ್ಸ್ chapter 12:13, ಭಕ್ತನಾದ ಪೌಲನು ಹೀಗೆ ಬರೀತಾನೆ, ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 12:13, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸನ ಮಾಡಿಸಿಕೊಂಡೆವು.
ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಾವು ಈ ಒಂದು ಪವಿತ್ರಾತ್ಮ ದೀಕ್ಷಾಸನದ ಕುರಿತು ನಾವು ಕಲಿಯುವಾಗ ಯಹೂದ್ಯರಾಗ್ಲಿ, ಗ್ರೀಕರಾಗ್ಲಿ, ದಾಸರಾಗ್ಲಿ, ಸ್ವತಂತ್ರರಾಗ್ಲಿ, ಮೇಚೋರಾಗ್ಲಿ, ಹೂರ್ಣರಾಗ್ಲಿ, ಮೇಲ್ಜಾತಿಯವನು ಕೀಳ್ ಜಾತಿಯವನಾಗಿರ್ಬೋದು, ಯಾವ ದೇಶವನು ಯಾವ ಭಾಷೆಯವನಾಗಿರ್ಬೋದು, ಕರ್ತನಾದ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಅಂಗೀಕಾರ ಮಾಡುವಾಗ, ರಕ್ಷಿಸಲ್ಪಡುವಾಗ ಒಂದೇ ಆತ್ಮದಲ್ಲಿ ನಮಗೆ ದೀಕ್ಷಾಸನವಾಯಿತು. ಅಂದು ಪಂಚಾಶ್ರಮ ದಿವಸದಲ್ಲಿ ವಾಗ್ದಾನದ ಆತ್ಮನು ಬಂದಾಗ ಅವರಿಗೆ ಪವಿತ್ರಾತ್ಮದಲ್ಲಿ ದೀಕ್ಷಾಸನವಾಯಿತು. ಪವಿತ್ರಾತ್ಮದ ದೀಕ್ಷಾಸನದ ಉದ್ದೇಶ ಏನಂದ್ರೆ ನಮ್ಮನ್ನು ಒಂದೇ ದೇಹವಾಗುವುದಕ್ಕಾಗಿ ಮಾಡುವುದಕ್ಕೆ. ನಾವು ಒಂದೇ ದೇಹವಾಗಿದ್ದೇವೆ, ಮತ್ತು ಮಾತ್ರವಲ್ಲ ನಾವು ಕರ್ತನ ಸಭೆ ಎಂಬ ದೇಹದ ಅಂಗವಾಗಿದ್ದೇವೆ. ಆ ಒಂದೇ ದೇಹದಲ್ಲಿ ದೇವರು ನಮ್ಮನ್ನು ಅಂಗಗಳನ್ನಾಗಿ ಮಾಡಿದ್ದಾನೆ. ಪವಿತ್ರಾತ್ಮದ ದೀಕ್ಷಾಸನದ ಪ್ರಾಮುಖ್ಯವಾದ ಸತ್ಯವನ್ನು ನಾವು ಕಲಿಯುವಾಗ ನನಗೆ ಪವಿತ್ರಾತ್ಮ ದೀಕ್ಷಾಸನ ಆಗ್ಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ಯಾವಾಗ ನಂಬ್ತೇವೋ ಆಗ ಆ ಪವಿತ್ರಾತ್ಮ ದೀಕ್ಷಾಸನ ನಮಗೆ ಆಯ್ತು. ಇನ್ನು ಪವಿತ್ರಾತ್ಮ ದೀಕ್ಷಾಸನಕ್ಕಾಗಿ ನಾವು ಕಾಯ್ಬೇಕಾಗಿಲ್ಲ. ಆದ್ರಿಂದ ಇದು ಒಂದೇ ಸಾರಿ. ಎರಡನೇದಾಗಿ ನಾವು ನೋಡ್ತೇವೆ ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನ ಅಭಿಷೇಕದ ಕುರಿತು ಅನೇಕರಿಗೆ ನಾನಾ ರೀತಿಯ ಪ್ರಶ್ನೆಗಳಿವೆ. ಈ ಅಭಿಷೇಕದ ಕುರಿತು ನಾವು ನೋಡುವಾಗ ಹಳೆ ಒಡಂಬಡಿಕೆ ಕಾಲದಲ್ಲಿ ರಾಜರನ್ನು ಅವರು ಅಭಿಷೇಕ ಮಾಡಿ ಆ ಒಂದು ಸ್ಥಾನಕ್ಕೆ ನೇಮಿಸ್ತಿದ್ರು. ಪ್ರವಾದಿಗಳನ್ನು ಅಭಿಷೇಕ ಮಾಡಿ ಅವರು ಪ್ರವಾದಿಗಳೆಂಬುದಾಗಿ ನೇಮಿಸ್ತಿದ್ರು, ಮತ್ತು ಯಾಜಕರನ್ನು ಅಭಿಷೇಕಿಸಿ ಅವರನ್ನು ಯಾಜಕರನ್ನಾಗಿ ಆ ಸ್ಥಾನಕ್ಕೆ ನೇಮಿಸ್ತಿದ್ರು. ಉದಾಹರಣೆಗಾಗಿ ಸೌಲನ ಜೀವಿತದಲ್ಲಿ ಅರಸನಾದ್ದು ಅವನು ಅಭಿಷೇಕ ಮಾಡಿ ಸಮುವೇಲನ್ನು ಅಭಿಷೇಕ ಮಾಡಿ ಅವನನ್ನು ಅರಸನನ್ನಾಗಿ ನೇಮಿಸ್ತಾನೆ. ದಾವಿದನನ್ನು ಕೂಡ ಅಭಿಷೇಕ ಮಾಡಿ ಅವನ ತಲೆ ಮೇಲೆ ಕುಪ್ಪಿಯಿಂದ ಎಣ್ಣೆನ ಹೊಯ್ದು ಅವನನ್ನು ರಾಜನನ್ನಾಗಿ ಆತ ನೇಮಿಸ್ತಾರೆ. ಈ ಅಭಿಷೇಕದ ಉದ್ದೇಶ ಅಂದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಆತನ ಎಣ್ಣೆ ಹೊಯ್ದು ಆತನು ಅಭಿಷೇಕಿಸಲ್ಪಟ್ಟ ಮೇಲೆ ಆತನು ಇನ್ನು ಆ ಒಂದು ಸ್ಥಾನಕ್ಕೆ ಆತ ನೇಮಿಸಲ್ಪಟ್ಟಿದ್ದಾನೆ. ರಾಜನ ವಂಶಕ್ಕೆ ಆತ ನೇಮಿಸಲ್ಪಟ್ಟಿದ್ದಾನೆ. ಆತನು ಇನ್ನು ಮುಂದೆ ಆತನು ಸಾಮಾನ್ಯ ವ್ಯಕ್ತಿಯಲ್ಲ, ಇನ್ನು ಮುಂದೆ ರಾಜನು. ಈ ಅಭಿಷೇಕದ ಉದ್ದೇಶ ಆತನು ರಾಜನಾಗಿ ಅಭಿಷೇಕಿಸಲ್ಪಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಯಾಜಕರನ್ನು ಮತ್ತು ಪ್ರವಾದಿಗಳನ್ನು ಕೂಡ ಅದೇ ರೀತಿಯಲ್ಲಿ ಆ ಒಂದು ಸ್ಥಾನಕ್ಕೆ ನೇಮಿಸುವಂತದ್ದೇ ಅದು ಅಭಿಷೇಕದ ಉದ್ದೇಶವಾಗಿತ್ತು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕಲಿಯುವಾಗ ನಾವು 2 ಕೊರಿಂಥ 1:21-22 ವಚನ ಓದುವಾಗ 2 ಕೊರಿಂಥ 1:21-22 2 ಕೊರಿಂಥವರಿಗೆ ಬರೆದ 2 ಪತ್ರಿಕೆ 1:21 ಓದುವಾಗ ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತ ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರ್ಯವಾಗಿ ಅನುಗ್ರಹಿಸಿದ್ದಾನೆ. ಪ್ರಿಯ ದೇವಜನರೇ, ಅಪೊಸ್ತಲ ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಆತನು ಹೇಳ್ತಾನೆ ನಮ್ಮನ್ನು ಅಭಿಷೇಕಿಸಿ. 1:21 ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯತೆಯಲ್ಲಿ ಸೇರಿಸಿ ನಿಮ್ಮನ್ನು ನಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ. ಹಾಗಾದ್ರೆ ಇಲ್ಲಿ ಪೌಲನು ಕೊರಿಂಥ ವಿಶ್ವಾಸಿಗಳಿಗೆ ಬರೆಯುವಾಗ ನಮ್ಮನ್ನು ಅಭಿಷೇಕಿಸುವ ಉದ್ದೇಶ ಏನು? ನಮ್ಮನ್ನು ಕ್ರಿಸ್ತನ ಅನ್ಯತೆಯಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಮೊದಲು ನಾವು ಸೈತಾನ ಅನ್ಯತೆಯಲ್ಲಿದ್ದೆವು, ಪಾಪಕ್ಕೆ ದಾಸರಾಗಿದ್ದೆವು, ಪಾಪ ಮತ್ತು ಅಪರಾಧಗಳಂತ ಸತ್ತವರಾಗಿದ್ದೆವು. ಆದ್ರೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಅಭಿಷೇಕಿಸಿದ್ದಾರೆ. ಯಾವಾಗ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದೆವೋ, ಆತನಲ್ಲಿ ವಿಶ್ವಾಸ ಇಟ್ಟು ನಾವು ದೇವರ ಕಡೆ ತಿರುಗಿಕೊಂಡಾಗ ಆತನು ಕ್ರಿಸ್ತನ ಅನ್ಯತೆಗೆ ನಮ್ಮನ್ನು ಸೇರಿಸಿ ಆತನು ಸ್ಥಿರಪಡಿಸಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದ. ನಾವು ಯಾವಾಗ ಸುವಾರ್ತೆಯನ್ನು ಕೇಳ್ತೇವೋ, ಯಾವಾಗ ಯೇಸು ಸ್ವಾಮಿ ನಮ್ಮ ಹೃದಯವನ್ನು ಕೊಡ್ತೇವೋ, ಆಗ ನಮ್ಮನ್ನು ಆತನು ಪವಿತ್ರಾತ್ಮನ ಅಭಿಷೇಕಿಸ್ತಾನೆ. ಈ ಅಭಿಷೇಕದ ಕಾರ್ಯ ಯಾವ ನಡೆಯಿತು? ಪಂಚಾಶ್ರಮ ದಿವಸದಲ್ಲಿ ಆದಿ ಸಭೆಗೆ ವಾಗ್ದಾನ ಆತ್ಮನು ಬಂದಾಗ ಆಗ ಕ್ರೈಸ್ತ ಸಭೆ, ದೇವರ ಸಭೆ ಆಗ ಅಭಿಷೇಕದ ಮೂಲಕ ಸ್ಥಿರಗೊಂಡಿತ್ತು. ಪವಿತ್ರಾತ್ಮ ದೀಕ್ಷಾಸನವು ಆದಿ ಸಭೆಗೆ ಆಯಿತು, ಪವಿತ್ರಾತ್ಮನ ಅಭಿಷೇಕ ಕೂಡ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ಆದಿ ಸಭೆಯು ರೂಪಿಸಲ್ಪಟ್ಟಿತು. ಅಂದ ಪವಿತ್ರಾತ್ಮನ ಅಭಿಷೇಕ ಎಲ್ಲರನ್ನು ಒಂದೇ ಆಗಿ ಒಂದೇ ದೇಹದಂತಾಗಿ ಮಾಡುವಂತದ್ದು. ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮ ಸ್ನಾನ ಒಂದೇ ದೇಹವಾಗಿ ಮಾಡುವಂಥದ್ದು.
ಪವಿತ್ರಾತ್ಮನ ಅಭಿಷೇಕ ನಮ್ಮನ್ನು ಕ್ರಿಸ್ತನ ಅನ್ಯತೆಗೆ ಸೇರಿಸುವಂತದಾಗಿದೆ. ಆದ್ರೆ ಈ ಎರಡು ಪ್ರಾಮುಖ್ಯವಾದ ಸಂಗತಿ, ಇದು ಯಾವಾಗ ಯೇಸುಕ್ರಿಸ್ತನ ನಾವು ನಂಬ್ತೇವೋ ಆಗ ನೆರವೇರಿ ಆಯಿತು, ನೆರವೇರಿತು. ಅದಕ್ಕಾಗಿ ನಾವು ಕಾಯ್ಬೇಕಾಗಿಲ್ಲ, ಅದಕ್ಕಾಗಿ ಪವಿತ್ರ ಆತ್ಮನಿಗೋಸ್ಕರ ನಾವು ಎದುರು ನೋಡ್ಬೇಕಾಗಿಲ್ಲ. ಪಂಚಾಶಿಸಲ್ಲಿ ಬಂದಂತ ವಾಗ್ದಾನ ಆತ್ಮನು, ಆತನಲ್ಲಿ ವಿಶ್ವಾಸ ಇಟ್ಟಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ರಕ್ಷಲ್ಪಡುವಾಗ ಪವಿತ್ರಾತ್ಮ ದೀಕ್ಷಾಸ್ನಾನವೂ ಆಗ್ತದೆ, ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಅಭಿಷೇಕ ಆಗ್ತದೆ. ನಾನು ಇದನ್ನು ಸ್ಪಷ್ಟ ಕ್ಲಿಯರ್ ಮಾಡ್ತೇನೆ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ತೇನೆ. ಪವಿತ್ರಾತ್ಮ ಸ್ನಾನದಿಂದ ನಾವು ಒಂದೇ ದೇಹವಾಗಿದ್ದೇವೆ. ಎರಡನೇದಾಗಿ, ಪವಿತ್ರಾತ್ಮನ ಅಭಿಷೇಕದಿಂದ ನಾವು ಕ್ರಿಸ್ತನ ಅನ್ಯೋತ್ಯೆಗೆ ಸೇರಿಸಲ್ಪಟ್ಟವರಾಗಿದೆ. ಇದು ನಂಬಿದಾಗ ಆಗುವಂತ ಕಾರ್ಯ, ಇದು ಒಂದೇ ಸಾರಿ. ಆದ್ರೆ ಪವಿತ್ರಾತ್ಮ ಭರಿತರಾಗುವಂಥದ್ದು ಅದು ದಿನಾಲು, ಅದು ಪದೇ ಪದೇ ಪ್ರತಿನಿತ್ಯವೂ ಆಗುವಂತ ಒಂದು ಕಾರ್ಯ. ಪವಿತ್ರಾತ್ಮನ ಒಂದು ಭರಿತವಾದ ಜೀವಿತ, ಫಿಲ್ಡ್ ವಿತ್ ದ ಸ್ಪಿರಿಟ್. ನಾವು ಪವಿತ್ರಾತ್ಮದಿಂದ ತುಂಬಲ್ಪಡುವಾಗ ಇದು ದಿನಾಲು ಆಗುವಂತ ಒಂದು ಕಾರ್ಯ. ಪವಿತ್ರಾತ್ಮನ ದೀಕ್ಷಾಸ್ನಾನ ಮತ್ತು ಪವಿತ್ರಾತ್ಮನ ಅಭಿಷೇಕ ಅದು ಒಂದೇ ಸಾರಿ, ಆದರೆ ಪವಿತ್ರಾತ್ಮ ಭರಿತರಾಗುವಂಥದ್ದು ನಮ್ಮ ದಿನನಿತ್ಯದ ಬಾಳುವೆಯಲ್ಲಿ ಅದು ದಿನಾಲು ಆಗುವಂತ ಕಾರ್ಯ. ನಾವು ಕೊನೆ ಉಸಿರುವರೆಗೂ ನಮ್ಮ ದಿನನಿತ್ಯದ ಬಾಳುವೆಯಲ್ಲಿ ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಾವು ಯಾವಾಗ ಪವಿತ್ರಾತ್ಮ ಭರಿತರಾಗ್ತೇವೋ ಆಗ ನಾವು ಪರಿಣಾಮಕಾರಿಯಾದಂಥ ವಿಶ್ವಾಸಿಗಳಾಗಿ ಕರ್ತನಿಗೆ ಮಹಿಮೆ ತರುವಂತ ಜೀವಿತದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಇದು ದಿನನಿತ್ಯದ ಬಾಳುವೆಯಲ್ಲಿ ಆಗುವಂತ ಕಾರ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ. ಕೆಲವರು ಈ ರೀತಿಯ ಪ್ರಶ್ನೆ ಮಾಡ್ತಾರೆ, ನಿಮಗೆ ಪವಿತ್ರಾತ್ಮ ಸ್ನಾನ ಆಗಿದೆಯೋ, ಪವಿತ್ರಾತ್ಮನ ಅಭಿಷೇಕ ಆಗಿದೆಯೋ? ಆಗ ದೇವರ ವಾಕ್ಯದ ಪ್ರಕಾರ ಹೌದು, ನಮಗೆ ಕರ್ತನಾದ ಯೇಸು ಕ್ರಿಸ್ತ ನಂಬಿದಾಗ ರಕ್ಷಪಟ್ಟಾಗ ಆಗಿದೆ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಅವರು ಪುನಃ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಹೊರಗಿನ ಸೂಚನೆ ಅಥವಾ ಗುರುತು ಏನು ಎಂಬುದಾಗಿ ಕೇಳ್ತಾರೆ. ನೀವು ಪವಿತ್ರಾತ್ಮ ಅಭಿಷೇಕ ಪವಿತ್ರಾತ್ಮ ದೀಕ್ಷಾಸನ ಆಗಿದ್ರೆ ಅದಕ್ಕೆ ಏನು ಗುರುತು ಎಂಬುದಾಗಿ ಕೇಳ್ತಾರೆ. ಆದ್ರೆ ಅದಕ್ಕೆ ಯಾವ ಹೊರಗಿನ ಗುರುತು ಇಲ್ಲ. ನಾವು ಕರ್ತನ ಸಭೆಯ ಅಂಗವಾಗಿದ್ದೇವೆ ಮತ್ತು ಕ್ರಿಸ್ತನ ಅನ್ಯತೆಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ, ಇದೇ ಗುರುತು. ಆದ್ರೆ ಪವಿತ್ರಾತ್ಮ ಭರಿತರಾಗುವಾಗ ನಮ್ಮಲ್ಲಿ ಹೊರಗಿನ ಗುರುತು ನಮ್ಮಲ್ಲಿ ಕಂಡು ಬರುವಂತದ್ದಾಗಿದೆ. ಆತ್ಮನಿಂದ ಭರಿತರಾಗುವಾಗ ಅದರ ಫಲವು ನಮ್ಮ ಕ್ರಿಯೆಯಲ್ಲಿ ಕಂಡು ಬರ್ತದೆ. ಅವರ ಪ್ರಶ್ನೆ ಏನಂದ್ರೆ, ನಾವು ಅಭಿಷೇಕ ಹೊಂದಿದ್ರೆ ಪವಿತ್ರಾತ್ಮ ದೀಕ್ಷಾಸನ ಹೊಂದ್ರೆ ಅನ್ಯ ಭಾಷೆ ಮಾತನಾಡಬೇಕು, ವಾಣಿಯನ್ನಾಡ್ಬೇಕು, ಅದ್ಭುತ ಕಾರ್ಯಗಳನ್ನು ಮಾಡಬೇಕು, ಇದೆಲ್ಲವೂ ಅವರ ಒಂದು ಪ್ರಶ್ನೆಯ ಒಂದು ಹಿನ್ನೆಲೆ. ಆದ್ರೆ ಪವಿತ್ರಾತ್ಮ ಭರಿತರಾಗುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಕ್ರಿಯೆಯಲ್ಲಿ ಕಂಡು ಬರ್ತದೆ. ನಾವು ಪವಿತ್ರಾತ್ಮ ಭರಿತರಾಗುವಾಗ ನಮ್ಮಲ್ಲಿ ಒಂದು ಸಂತೋಷ ಉಂಟಾಗ್ತದೆ, ಆತ್ಮೀಯ ಆನಂದ ಉಂಟಾಗ್ತದೆ. ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಗಂಡ ಹೆಂಡತಿ ಪವಿತ್ರಾತ್ಮ ಭರಿತರಾಗುವಾಗ ಅಲ್ಲಿ ನಾವು ಕರ್ತನ ಸ್ತುತಿಸ್ತೇವೆ, ಕರ್ತನನ್ನು ಆರಾಧಿಸ್ತೇವೆ. ಪವಿತ್ರಾತ್ಮ ಭರಿತರಾಗುವಾಗ ನಾವು ದೇವರ ವಾಕ್ಯವನ್ನು ಓದ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಇದೆಲ್ಲವೂ ಕ್ರಿಯೆಯಲ್ಲಿ ಕಂಡು ಬರ್ತದೆ. ನಾವು ಸಭೆಯ ಕೂಟಗಳಿಗೆ ಹೋಗ್ತೇವೆ, ನಾವು ಸತ್ಯವೇದವನ್ನು ಕಲಿತೇವೆ, ಅಭ್ಯಾಸ ಮಾಡ್ತೇವೆ ಮತ್ತು ಪ್ರಾರ್ಥನೆಗಾಗಿ ಸೇರಿ ಬರ್ತೇವೆ. ಒಬ್ಬ ವಿಶ್ವಾಸಿ ಪವಿತ್ರಾತ್ಮ ಭರಿತನಾದಾಗ ಅವನು ಯಾವ ಕೂಟವನ್ನು ಕೂಡ ಸಂತೋಷಿಸುವುದಿಲ್ಲ. ಯಾವಾಗ ಪವಿತ್ರಾತ್ಮ ಭರಿತನಾಗದಿರುವಾಗ ಲೌಕಿಕವಾದ ವಿಷಯಗಳಿಗೆ ಅವನು ಪ್ರಾಮುಖ್ಯತೆ ಕೊಡುವಾಗ ಆತನ ಅನೇಕ ರೀತಿಯಲ್ಲಿ ಆತನು ಹಿಂಜಾರಿ ಹೋಗುವುದನ್ನು ಪವಿತ್ರ ಅದು ಆ ವಿಷಯದಲ್ಲಿ ನಾವು ಇನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ನಾವು ತಿಳ್ಕೊಳ್ಳೋದಾದ್ರೆ ಕ್ರಿಸ್ತನು ತನ್ನ ಶಿಷ್ಯರು ನಡೆಸಿದ ಹಾಗೆ ಪವಿತ್ರಾತ್ಮನು ನಮ್ಮನ್ನು ಕೂಡ ಸತ್ಯದಲ್ಲಿ ನಡೆಸುವ ಆತನಾಗಿದ್ದಾನೆ. ಪವಿತ್ರಾತ್ಮನು ಕ್ರಿಸ್ತನ ಹಾಗೆ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ನಾವು ಕಳೆದ ದಿವಸದಲ್ಲಿ ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ನಂಬಿದಂತ ಆತನ ಮಕ್ಕಳನ್ನು ಆತನು ಸತ್ಯದಲ್ಲಿ ನಡೆಸುವ ಆತನಾಗಿದ್ದಾನೆ, ತನ್ನ ಸಾರೂಪಿಗೆ ನಡೆಸುವ ಆತನಾಗಿದ್ದಾನೆ. ಅದು ವ್ಯಕ್ತಿತ್ವದ ಲಕ್ಷಣ. ಅದರಿಂದ ದೇವರಾತ್ಮನಿಂದ ತುಂಬಲ್ಪಡುವಂತ ಒಬ್ಬ ವಿಶ್ವಾಸಿ ಕರ್ತನ ಸಾರೂಪ್ಯಕ್ಕೆ ಆತನು ನಡೆಸಲ್ಪಡ್ತಾನೆ. ಕರ್ತನ ಹಾಗೆ
ಪರಿಶುದ್ಧವಾಗಿ ಜೀವಿಸೋದಕ್ಕಾಗಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. ನಮ್ಮಲ್ಲಿ ವಾಸಿಸುವಂತ ಪವಿತ್ರ ಆತ್ಮನು ಅಥವಾ ಸಹಾಯಕನು ಅಂದ್ರೆ ಸತ್ಯದ ಆತ್ಮನು ನಮ್ಮನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ಪವಿತ್ರಾತ್ಮ ಭರಿತವಾದದ್ದಾಗಿದೆ. ಕರ್ತನ ಪ್ರಿಯ ದೇವಜನರೇ, ನಾವು ಸ್ಪಷ್ಟವಾಗಿ ಗಮನಿಸಬೇಕು, ನಮ್ಮಲ್ಲಿ ಪವಿತ್ರಾತ್ಮನು ವಾಸವಾಗಿರುವುದಾದ್ರೆ ಆ ಸತ್ಯದ ಆತ್ಮ ನಮ್ಮನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವವನಾಗಿದ್ದಾನೆ. ಪವಿತ್ರಾತ್ಮನ ಹತೋಟಿಯಲ್ಲಿ ನಾವು ಪವಿತ್ರಾತ್ಮನ ಭರಿತರಾಗ್ತೇವೆ. ಪವಿತ್ರಾತ್ಮನ ಭರಿತರಾಗುವುದಂದ್ರೆ ಅನೇಕರ ಭಾವನೆ ಆಲೋಚನೆ ಏನಂದ್ರೆ ಜೋರಾಗಿ ಹಾಡುವಂಥದ್ದು, ಜೋರಾಗಿ ಅಥವಾ ಗಟ್ಟಿಯಾಗಿ ಕೈ ಚಪ್ಪಾಳೆ ಹೊಡೆಯುವುದು, ಗಟ್ಟಿಯಾಗಿ ಕೂಗಾಡುವುದು, ಆಮೇಲೆ ಗಟ್ಟಿಯಾಗಿ ಮಾತಾಡುವುದು, ಇದು ಗಟ್ಟಿಯಾಗಿ ಅನೇಕ ರೀತಿಯಲ್ಲಿ ಜೋರಾಗಿ ಕುಣಿದಾಡುವಂಥದ್ದು, ಇದೆಲ್ಲ ಪವಿತ್ರಾತ್ಮ ಭರಿತರಾದಂತ ಸೂಚನೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದ್ರೆ ಪ್ರಿಯರೇ, ಇದೆಲ್ಲ ಪವಿತ್ರಾತ್ಮ ಭರಿತರಾದಾಗ ಪವಿತ್ರಾತ್ಮನ ಹತೋಟಿಯಲ್ಲಿ ಆತನು ಇಟ್ಟುಕೊಳ್ತಾನೆ, ಅನ್ಯ ಜನರ ಮಧ್ಯದಲ್ಲಿ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಆತನು ಸಕಲ ವಿಷಯದಲ್ಲಿ ನಮ್ಮನ್ನು ಸತ್ಯಕ್ಕೆ ಸೇರಿಸುವ ಆತನಾಗಿದ್ದಾನೆ. ಪ್ರಿಯರು, ಒಂದು ಸಾರಿ ಒಂದು ಸ್ಥಳದಲ್ಲಿ ಒಂದು ಸಭೆಯಾಗಿ ಸೇರಿ ಬಂದ್ರು. ಸೇರಿ ಬಂದಂತ ಸಮಯದಲ್ಲಿ ಅವರು ಆ ಮಾಲೀಕರು ಕೆಳಭಾಗದಲ್ಲಿ ವಾಸ ಮಾಡ್ತಿದ್ರು, ಮೇಲ್ಭಾಗದಲ್ಲಿ ವಿಶ್ವಾಸಿಗಳು ಎಂಬುದಾಗಿ ಕರೆಯಲ್ಪಡುವಂತ ಒಂದು ಚಿಕ್ಕ ಒಂದು ಗುಂಪು ಇತ್ತು. ಅವರು ಅನೇಕ ರೀತಿಯಲ್ಲಿ ಅವರು ಹಾಡುವಾಗ ಬಹಳವಾಗಿ ಡ್ರಮ್ಮು ಆಮೇಲೆ ಬಹಳ ಶಬ್ದ ಮಾಡಿ ಅವ್ರು ಹಾಡ್ತಿದ್ರು. ಆಮೇಲೆ ಅವ್ರು ಜೋರಾಗಿ ಕಿರಿಚಾಡ್ತಿದ್ರು, ಜೋರಾಗಿ ಚಪ್ಪಳೆ ಹೊಡ್ತಿದ್ರು. ಆದ್ರೆ ಕೆಳಭಾಗದಲ್ಲಿ ವಾಸ ಮಾಡಿದಂತ ಆ ಒಂದು ಮಾಲೀಕರಿಗೆ ಬಹಳವಾಗಿ ಅವರಿಗೆ ಒಂದು ತೊಂದರೆ ಆಯ್ತು. ಅವರಿಗೆ ಬಹಳವಾಗಿ ಅವರು ಬಂದು ಆಗ ಅವರು ತಮ್ಮ ಸ್ನೇಹಿತರ ಜೊತೆಯಲ್ಲಿ ಬಂದು ಅವ್ರು ಹೇಳಿದ್ರು, ನೀವು ಪ್ರಾರ್ಥನೆ ಮಾಡ್ರಿ, ಆದ್ರೆ ನೀವು ಬೇರೆಯವರಿಗೆ ತೊಂದರೆ ಮಾಡಬೇಡಿ, ನಮಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಹಳ ಶಬ್ದ ಉಂಟಾಗ್ತದೆ, ನೀವು ನಿಧಾನವಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಆಗ ಒಬ್ರು ಹೇಳಿದ್ರು, ನೋಡ್ರಿ ನಮ್ಗೆ ಪವಿತ್ರಾತ್ಮ ಬಂದಾಗ ನಮ್ಗೆ ಏನ್ ಮಾಡ್ತೇವೆ ನಮ್ಗೆ ಗೊತ್ತಾಗುದಿಲ್ಲ ಅಂತ ಹೇಳಿದ್ರು. ಪವಿತ್ರಾತ್ಮ ಬಂದಾಗ ನಮ್ಗೆ ಏನ್ ಮಾಡ್ತೇವೆ ಎಂಬುದಾಗಿ ಗೊತ್ತಾಗುದಿಲ್ಲ. ಪ್ರಿಯರೇ, ಇದು ತಪ್ಪಾದಂತ ಬೋಧನೆ. ಪವಿತ್ರಾತ್ಮ ಬಂದಾಗ ನಮ್ಗೆ ಎಲ್ಲವನ್ನು ಆತ ಪವಿತ್ರಾತ್ಮ ಆತ್ಮೀಯ ಸೌಂದರ್ಯ ನಮ್ಮಲ್ಲಿ ಕಂಡು ಬರ್ತದೆ. ನಾವು ಇನ್ನೊಬ್ಬರಿಗೆ ಅಡಚಣೆಯನ್ನು ಉಂಟು ಮಾಡುವುದಿಲ್ಲ, ಇನ್ನೊಬ್ಬರಿಗೆ ನಾವು ಅವಮಾನಕ್ಕೆ ಗುರಿ ಆಗುವುದಿಲ್ಲ. ಆದ್ದರಿಂದ ಪವಿತ್ರಾತ್ಮ ಆಗುವಂಥದ್ದು ಅದು ಪವಿತ್ರಾತ್ಮನ ಹತೋಟಿಯಲ್ಲಿರುವಂತಹ ಕಾರ್ಯ. ಅದಕ್ಕಾಗಿ ಪೌಲನ್ ಅಂತಾನೆ, ಎಲ್ಲವೂ ಮರ್ಯಾದಿಂದಲೂ ಕ್ರಮದಲ್ಲೂ ನಡೆಯಲಿ ಎಂಬುದಾಗಿ ಪೌಲನ್ ಬರೀತಾರೆ. ಇವತ್ತು ಪವಿತ್ರಾತ್ಮ ಭರಿತರಾದಂತಹ ವಿಷಯವನ್ನು ನಾವು ಧ್ಯಾನ ಮಾಡುವಾಗ ಪವಿತ್ರಾತ್ಮನ ಹತೋಟಿಯಲ್ಲಿ ನಾವು ಇರ್ತೇವೆ ಹೊರತು ನಾವು ಇತರರಿಗೆ ನಾವು ಯಾವ ಅಡಚಣೆಯನ್ನು ಉಂಟು ಮಾಡುವುದಿಲ್ಲ. ಆದ್ರಿಂದ ಹತೋಟಿಯಲ್ಲಿಟ್ಟು ಪವಿತ್ರಾತ್ಮ ಭರಿತರಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದ. ಎಫೆಸು ಅವರಿಗೆ ಬರೆದ ಪತ್ರಿಕೆ 5:18-21 ನಾವು ನೋಡೋಣ. ಅಪೊಸ್ತಲ ಪೌಲನು ಎಫೆಸು ಅವರಿಗೆ ಬರೆದ ಪತ್ರಿಕೆ 5:18-21 ನಾವು ನೋಡೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ. ಆದ್ರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅಪೊಸ್ತಲ ಪೌಲನು ಎಫೆಸದ ವಿಶ್ವಾಸಿಗಳಿಗೆ ಬರೆಯುವಾಗ ಪವಿತ್ರಾತ್ಮ ಭರಿತರಾಗಿ ನಾವು ಮಾಡುವಂತ ಕಾರ್ಯ ಏನೆಂಬುದಾಗಿ ಆತನು ಬರೀತಾನೆ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಎಂಬುದಾಗಿ ಆತನು ಉದಾಹರಣೆಯಾಗಿ ಆತನು ಬರೀತಾ ಇದ್ದಾರೆ. ಅನೇಕರ ಭಾವನೆ ಏನಂದ್ರೆ ಮದ್ಯಪಾನ ಮಾಡಬಹುದು, ಆದ್ರೆ ಮತ್ತರಾಗಬಾರದು. ಸ್ವಲ್ಪ ಸ್ವಲ್ಪ ನಾವು ಮದ್ಯಪಾನ ಮಾಡೋದ್ರಲ್ಲಿ ಅದು ಆರೋಗ್ಯ, ಆದ್ರೆ ಮತ್ತರಾಗಿರುವಾಗ ಅದರಲ್ಲಿ ಅನೇಕ ಅನಾಹುತಗಳಾಗ್ತದೆ. ಅದರಿಂದಾಗಿ ಪೌಲನ ಆ ರೀತಿ ಬರ್ದಿದ್ದಾನೆ ಎಂಬುದಾಗಿ ಹೇಳಿ ಅನೇಕರು ಮದ್ಯಪಾನಕ್ಕೆ ಪ್ರೋತ್ಸಾಹಿಸ್ತಾರೆ. ಆದ್ರೆ ಇಲ್ಲಿ ಪೌಲನು ಯಾಕೆ ಈ ಒಂದು ಅಂಶವನ್ನು ಆತನು ತಿಳಿಸ್ತಾನೆ ಅಂದ್ರೆ, ಮದ್ಯಪಾನ ಮಾಡಿದಾಗ ಅವನಲ್ಲಿ ಹೊಸ ಹುರುಪಿರ್ತದೆ, ಅವನ ರೀತಿ ನೀತಿ ಮಾತುಗಳು ಬೇರೆ ಬೇರೆ ಆಗಿರ್ತದೆ. ಅದರಿಂದ
ಆದ್ರೆ ಪೌಲ ಹೇಳ್ತಾನೆ ಆ ರೀತಿಯಾಗಿ ಮತ್ತರಾಗಿ ಮಾಡುವಂತ ಕಾರ್ಯದಲ್ಲಿ ಪಟಿಂಗತನ ಹುಟ್ಟುತ್ತದೆ, ಅದರಲ್ಲಿ ದುಷ್ಟತನ ಹುಟ್ಟುತ್ತದೆ. ಆದ್ರೆ ಇಲ್ಲಿ ಪೌಲ ಹೇಳ್ತಾನೆ, ಆದರೆ ನೀವು ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಪವಿತ್ರಾತ್ಮ ಭರಿತರಾಗುವಾಗ ನಾವು ಆತ್ಮ ಸಂಬಂಧವಾದ ಮಾತುಗಳನ್ನು ಮಾತನಾಡ್ತೇವೆ. ಪವಿತ್ರಾತ್ಮ ಭರಿತರಾಗದೇ ಇರುವಂತವರು ಲೋಕ ಸಂಬಂಧವಾದ ವಿಷಯಗಳನ್ನು ಮಾತನಾಡ್ತಾರೆ. ಬೇರೆಯವರ ವಿಷಯ ನಾವು ವಿಚಾರಣೆ ಮಾಡ್ತೇವೆ, ಬೇರೆಯವರ ವಿಷಯ ನಾವು ತೀರ್ಪು ಮಾಡ್ತೇವೆ. ಆದ್ರೆ ಪವಿತ್ರಾತ್ಮ ಭರಿತರಾಗುವಾಗ ಸ್ಪಿರಿಚುವಲ್ ಆತ್ಮಿಕವಾದ ವಿಷಯಗಳನ್ನು ನಾವು ಮಾತಾಡ್ತೇವೆ ಮತ್ತು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ತೇವೆ. ಅಂದ್ರೆ ಹೃದಯದಲ್ಲಿ ಗಾನ ಅಂದ್ರೆ ಅದರ ಅರ್ಥ ಏನಂದ್ರೆ ಹೃದಯದ ಅಂತರಾಳದಿಂದ ಆತ್ಮಭರಿತರಾಗಿ ಹಾಡುವಂಥದ್ದು. ಇದು ಪವಿತ್ರಾತ್ಮ ಭರಿತರ ಅರ್ಥಗರ್ಭಿತವಾದಂತ ಆ ಒಂದು ಮಾತುಗಳನ್ನು ನಾವು ನೋಡ್ತೇವೆ. ಈ ದಿನಗಳಲ್ಲಿ ಅನೇಕ ಹಾಡುಗಳು ಲೌಕಿಕ ರೀತಿಯಲ್ಲಿ ಒಂದು ಸಿನಿಮಾದ ಹಾಡಿನಂತ ರೀತಿಯಲ್ಲಿ ಹಾಡುವಂತ ವಿಷಯಗಳನ್ನು ನೋಡ್ತೇವೆ. ಅನೇಕ ಹಾಡುಗಾರರು ಕೂಡ ಇವತ್ತು ಬೈಬಲ್ನ ವಚನಗಳನ್ನು ಅವರು ಹಾಡಿದ್ದಾರೆ. ಅನೇಕ ಸಿಂಗರ್ಸು ಫಿಲ್ಮ್ ಆಕ್ಟರ್ಸು ಅವರು ಬೈಬಲ್ನ ಭಾಷೆಯಲ್ಲಿ ಅಥವಾ ಯೇಸುಕ್ರಿಸ್ತನ ಕುರಿತಾಗಿ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅದು ಹೃದಯದಿಂದ ಉಂಟಾದಂತ ಗಾನ ಅಲ್ಲ, ಅದು ಕಿವಿಗೆ ಕೇಳುವಂತ ಇಂಪಾದಂತ ಗಾನ. ಕಿವಿಗೆ ಮಾತ್ರ ಅದು ಇಂಪಾಗಿ ಕೇಳಿಸುತ್ತದೆ, ಆದ್ರೆ ಹೃದಯದಿಂದ ಬರುವಂತ ಗಾನ ಅಲ್ಲ. ಆದ್ರಿಂದ ಇವತ್ತು ಹೆಚ್ಚಿನ ವಿಶ್ವಾಸಿಗಳು ಈ ರೀತಿಯಾಗಿ ಹೃದಯದಿಂದ ಬಾರದಿರುವಂತ ಗಾನವನ್ನೇ ಅವ್ರು ಹಾಡುವಂತದ್ರಿಂದ ಸಭೆಗೆ ಯಾವ ರೀತಿಯಲ್ಲಿಯೂ ಭಕ್ತಿ ವೃದ್ಧಿಂಟಿ ಆಗುವುದಿಲ್ಲ. ಅದರಿಂದ ಪೌಲ ಹೇಳ್ತಾನೆ, ನೀವು ಹೃದಯಗಳಲ್ಲಿ ನೀವು ಕರ್ತನಿಗೆ ಗಾನ ಮಾಡುತ್ತಾ ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ. ನೋಡ್ರಿ, ಪವಿತ್ರಾತ್ಮ ಭರಿತರಾಗುವಾಗ ಅಲ್ಲಿ ವಿನಯ ಗುಣ ಕಂಡು ಬರ್ತದೆ, ತಗ್ಗಿದ ಗುಣ ದೀನ ಭಾವ ಅವರಲ್ಲಿ ಕಂಡು ಬರ್ತದೆ. ಒಬ್ಬನಲ್ಲಿ ಯಾವಾಗ ಜಗಳ ಮತ್ಸರ ಹೊಟ್ಟೆ ಕಿಚ್ಚು ಆಮೇಲೆ ಅನೇಕ ರೀತಿಯ ಪಾಪದ ಮಾತುಗಳು ಬರುವಾಗ ಅವನು ಪವಿತ್ರಾತ್ಮ ಭರಿತನಾಗಿ ಆಗ್ಲಿಲ್ಲ ಎಂಬುದನ್ನು ಅಲ್ಲಿ ತೋರಿಸ್ತದೆ. ನಾವು ಪವಿತ್ರಾತ್ಮ ಭರಿತರಾಗುವಾಗ ಒಂದು ವೇಳೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಸಂಬಂಧ ಮತ್ತು ಮಕ್ಕಳ ಸಂಬಂಧ ಮತ್ತು ಸಭೆಯ ಸಂಬಂಧ, ಸಭೆಯಲ್ಲಿರುವಂತಹ ಹಿರಿಯರ ಸಂಬಂಧ, ಸಭೆಯಲ್ಲಿರುವ ವಿಶ್ವಾಸಗಳ ಸಂಬಂಧದಲ್ಲಿ ನಾವು ವಿನಯ ಉಳ್ಳವರಾಗಿ ನಡ್ಕೊಳ್ಬೇಕು. ಗಂಡನಿಗೆ ಹೆಂಡತಿ ಆಕೆ ತಗ್ಗಿಸಿಕೊಂಡು ವಿನಯ ಉಳ್ಳವಳಾಗಿ ನಡ್ಕೊಳ್ಬೇಕು. ಹೆಂಡತಿ ಗಂಡನ ಮೇಲೆ ಕೂತ್ಕೊಳ್ಬಾರ್ದು, ಗಂಡನ ಮೇಲೆ ಅಧಿಕಾರ ತೋರಿಸ್ಬಾರ್ದು. ಅದಕ್ಕಾಗಿ ದೇವರ ಆತ್ಮನು ಹೇಳ್ತಾನೆ, ನೀವು ಪವಿತ್ರಾತ್ಮ ಭರಿತರಾಗಿದ್ದು ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಹೆಂಡತಿ ಯಾವಾಗ ಒಂದು ಕುಟುಂಬದಲ್ಲಿ ಆಕೆ ಯಜಮಾನತ್ವವನ್ನು ವಹಿಸ್ತಾನ, ಆ ಮನೆ ಅದು ಪವಿತ್ರಾತ್ಮ ಭರಿತವಾದ್ದಲ್ಲ. ನಾವು ಜ್ಞಾನೋಕ್ತಿ 14ನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತೇವೆ, ಜ್ಞಾನೋಕ್ತಿ 14ನೇ ಅಧ್ಯಾಯ, ಜ್ಞಾನವೇ ಮತ್ತು ಸ್ತ್ರೀಯು ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ಅಜ್ಞಾನಿಯಾದ ಸ್ತ್ರೀ ಜ್ಞಾನಹೀನಂತ ಸ್ತ್ರೀ ಅವಳು ಮನೆಯನ್ನು ಮುರಿದು ಬಿಡ್ತಾಳೆ. ಪ್ರೇ, ಒಬ್ಬ ವಿಶ್ವಾಸಿಯಾದಂತ ಸ್ತ್ರೀ ಆಕೆ ವಿನಯ ಉಳ್ಳವಳಾಗಿ ತಗ್ಗಿಸಿಕೊಂಡು ತನ್ನ ಯಜಮಾನನನ್ನು ಗೌರವಿಸುವಾಗ, ಒಬ್ಬ ವಿಶ್ವಾಸಿ ಸಭೆಯ ಹಿರಿಯರನ್ನು ಸಭೆಯಲ್ಲಿರುವಂತ ನಾಯಕರನ್ನು ಗೌರವಿಸುವಾಗ ಆ ಸಭೆ ಒಂದು ಪವಿತ್ರಾತ್ಮ ಭರಿತವಾದ ಸಭೆ. ಇದು ನಮ್ಮ ಸಭೆಗಳು ಯಾಕೆ ಒಡೆದು ಹೋಗ್ತದೆ, ಯಾಕೆ ವಿಭಜನೆ ಆಗ್ತದೆ? ಪವಿತ್ರಾತ್ಮ ಭರಿತವಾದಂತ ಒಂದು ಜೀವಿತ ಇಲ್ಲದಿರುವುದನ್ನು ನಾವು ನೋಡುವಂತವರು ಆಗಿದ್ದೇವೆ. ಈ ರಾತ್ರಿ ವೇಳೆಯಲ್ಲಿ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವಂಥದ್ದು ಅದು ಕರ್ತನಿಗೆ ಮಹಿಮೆಯನ್ನು ತರುವಂತ ಒಂದು ಜೀವಿತವಾಗಿರ್ತದೆ. ನಾವು ನೋಡುವಂತ ಈ ಒಂದು ಪ್ರಾಮುಖ್ಯವಾದ ಅಂಶ, ನಾವು ಪವಿತ್ರಾತ್ಮನ ನಿಯಂತ್ರಣದಲ್ಲಿ ಅಧೀನರಾಗಿರುವುದಾದ್ರೆ ನಮ್ಮಲ್ಲಿ ಪವಿತ್ರವಾದ ಜೀವವು ಪ್ರಕಾಶಿಸುತ್ತದೆ. ನಾವು ಪವಿತ್ರಾತ್ಮನ ನಿಯಂತ್ರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ನಾವು ಅಧೀನರಾಗಬೇಕು. ಆಗ ನಮ್ಮ ಜೀವಿತದಲ್ಲಿ ಒಂದು ಪವಿತ್ರವಾದ ಜೀವ ಅದು ಕಂಡು ಬರುವಂತದ್ದಾಗಿದೆ. ನಮ್ಮ ಆತ್ಮೀಯ ಜೀವಿತದಲ್ಲಿ ಒಂದು ಹೊಸ ಹುರುಪು ಉಂಟಾಗ್ತದೆ, ಮಾದರಿಯ ವಿಶ್ವಾಸಿಗಳಾಗಿ ನಾವು ಕಾಣಿಸ್ಕೊಳ್ತೇವೆ. ಅದನ್ನ ಪವಿತ್ರಾತ್ಮ ಭರಿತರಾಗುವುದೆಂದರೆ ನಮ್ಮನ್ನು ಪವಿತ್ರಾತ್ಮನ ಅಧೀನಕ್ಕೆ ಸಮರ್ಪಿಸಿಕೊಡುವಂಥದ್ದು. ನಾವು ಪವಿತ್ರವಾದಂತ ಪವಿತ್ರಾತ್ಮನಿಗೆ ನಾವು ಪವಿತ್ರಾತ್ಮನ ಭರಿತರಾಗಿ ಜೀವಿಸುವಾದ್ರೆ
ಪವಿತ್ರಾತ್ಮನ ಅಧೀನಕ್ಕೆ ನಾವು ಸಮರ್ಪಿಸುವಂತದ್ದು ಬಹಳ ಪ್ರಾಮುಖ್ಯವಾದ. ಪವಿತ್ರಾತ್ಮನ ನಮ್ಮಲ್ಲಿ ಇದ್ದಾನೆ, ವಾಗ್ದಾನ ಆತ್ಮನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ, ನಾವು ಆ ಆತ್ಮನಿಗೆ ಅಧೀನರಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ. ಪವಿತ್ರಾತ್ಮನಿಗೆ ಅಧೀನರಾಗುವಾಗ ನಮ್ಮಲ್ಲಿ ಪವಿತ್ರಾತ್ಮನಿಂದ ಉಂಟಾದಂತಹ ಸಂತೋಷ, ಸಮಾಧಾನ ಮತ್ತು ಪ್ರೀತಿ ನಮ್ಮಲ್ಲಿ ಕಂಡು ಬರುವಂತಾಗಿದೆ. ಅನೇಕರಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕು, ನಾನು ಪವಿತ್ರಾತ್ಮ ಭರಿತನ ಆಗ್ಬೇಕೆಂಬುದಾಗಿ ಅನೇಕರಲ್ಲಿ ಮನಸ್ಸಿರ್ತದೆ. ಆದರೆ ಅವನಿಗೆ ಆ ರೀತಿಯಾಗಿ ಪವಿತ್ರಾತ್ಮ ಭರಿತರ ಅಂತ ಜೀವಿತದಲ್ಲಿ ಅವನಿಗೆ ಜೀವಿಸಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಅನೇಕರ ಒಂದು ಜೀವಿತದಲ್ಲಿ ನಾನು ಕೂಡ ಇತರರಾಗಿ ಪವಿತ್ರಾತ್ಮ ಭರಿತರಾಗಿ ನಾನು ವಾಕ್ಯವನ್ನು ಸಾರಬೇಕು, ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಅನೇಕರಲ್ಲಿ ಆ ಭಾವನೆ ಇರ್ತದೆ. ಆದ್ರೆ ಅವರು ಮನಸ್ಸಿದ್ರು ಕೂಡ ಅವರಿಗೆ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಶರೀರಾಧೀನ ಸ್ವಭಾವಕ್ಕೆ ಮನುಷ್ಯನು ಒಳಗಾಗಿದ್ದಾನೆ. ಒಂದು ವಚನ ನಾವು ಓದೋಣ, ಯೆರೆಮೀಯನ ಪ್ರವಾದನ ಗ್ರಂಥ 10:23. ಯೆರೆಮೀಯನ ಪ್ರವಾದನ ಗ್ರಂಥ 10:23. ಯೆರೆಮೀಯ ಬುಕ್ ಆಫ್ ಯೆರೆಮೀಯ chapter 10:23. ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿ ಇಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನು ಇಡಲಾರರು. ಇಲ್ಲಿ ಯೆರೆಮೀಯನು ಹೇಳುವಂತ ಮಾತು, ಯೆಹೋವನೇ, ಮಾನವನ ಮಾರ್ಗ ಅವನ ಸ್ವಾಧೀನದಲ್ಲವೆಂದು ನನಗೆ ಗೊತ್ತು. ನಾನು ಪರಿಶುದ್ಧಾತ್ಮ ಭರಿತನಾಗಿ ನಾನು ಜೀವಿಸಬೇಕು, ಪರಿಶುದ್ಧಾತ್ಮ ಭರಿತನಾಗಿ ಯೋಗ್ಯವಾದ ಸಾಕ್ಷಿಯುಳ್ಳವನಾಗಿರ್ಬೇಕು, ಪವಿತ್ರಾತ್ಮ ಭರಿತನಾಗಿ ನಾನು ಸಭೆಯಲ್ಲಿ ಒಬ್ಬ ಮಾದರಿಯ ವ್ಯಕ್ತಿ ಆಗ್ಬೇಕೆಂಬುದಾಗಿರುವಂತ ಅನೇಕರಲ್ಲಿ ಆ ಭಾವನೆ ಉಂಟಾಗ್ತದೆ. ಆದ್ರೆ ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಮನುಷ್ಯನ ಮಾರ್ಗ ಅವನ ಸ್ವಾಧೀನದಲ್ಲಿ ಇಲ್ಲ. ಅವನು ಮನುಷ್ಯ ನಡೆದಾಡ್ತಾ ಸರಿಯಾದ ಕಡೆಗೆ ಹೆಜ್ಜೆ ಇಡಲ್ಲ, ತನ್ನ ಸ್ವಂತ ಇಷ್ಟದಿಂದ ಆತನೆಂದಿಗೂ ಆ ರೀತಿಯಾಗಿ ಪರಿಶುದ್ಧಾತ್ಮ ಭರಿತನಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಪವಿತ್ರಾತ್ಮನಿಂದ ಆಳಲ್ಪಡುವಾಗ, ನಮ್ಮನ್ನು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಾವು ಪವಿತ್ರಾತ್ಮ ಭರಿತರಾಗ್ತೇವೆ. ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ, ಪರಿಶುದ್ಧಾತ್ಮನು ನಮ್ಮಲ್ಲಿ ಆಳಲ್ಪಡುವಾಗ, ನಮ್ಮ ಒಡೆಯನಾಗುವಾಗ ಆತನು ನಮ್ಮನ್ನು ಪವಿತ್ರಾತ್ಮ ಭರಿತರನ್ನಾಗಿ ಮಾಡುವ ಆತನಾಗಿದ್ದಾನೆ. ಇದಕ್ಕೆ ಆಧಾರವಾಗಿರುವಂತಹ ಒಂದು ವಚನ ನಾವು ಓದೋಣ. ಆಧಾರವಾಗಿರುವಂತಹ ವಚನ ಗಲಾತಿಯವರಿಗೆ ಬರೆದ ಪತ್ರಿಕೆ 5:16-17. Galatians 5:16-17. ಗಲಾತಿಯವರಿಗೆ ಬರೆದ ಪತ್ರಿಕೆ 5:16. ಭಕ್ತನಾದ ಪೌಲನು ಹೇಳುವಂತ ಮಾತು, ನಾನು ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದ್ರೆ ಶರೀರ ಭಾವು ಅನುಸರಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತವೆ. ಭಕ್ತನಾದ ಪೌಲನು ಗಲಾತಿಯವರಿಗೆ ಬರೆದ ಪತ್ರಿಕೆ 5:16 ಆತನಾಡ್ತಾರೆ, ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಪವಿತ್ರಾತ್ಮ ನಿಮ್ಮಲ್ಲಿ ವಾಸವಾಗಿದ್ದಾನೆ, ಪವಿತ್ರಾತ್ಮ ನಿಮ್ಮ ಬಾಳಿಯಲ್ಲಿದ್ದಾನೆ, ಪವಿತ್ರಾತ್ಮ ನಿಮ್ಮನ್ನು ಭರಿತರನ್ನಾಗಿ ಮಾಡುವ ಆತನಾಗಿದ್ದಾನೆ. ಅದು ನೀವು ಶರೀರ ಭಾವದ ಅಭಿಲಾಷೆಯನ್ನು ನೀವು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನಾವು ಪವಿತ್ರಾತ್ಮನನ್ನು ಅನುಸರಿಸುವಾಗ ಶರೀರ ಭಾವದ ಇಚ್ಛೆ ಆಸೆಗಳನ್ನು ನಾವು ಎಂದಿಗೂ ನೆರವೇರಿಸುವುದಿಲ್ಲ. ಯಾಕಂದ್ರೆ ಪವಿತ್ರಾತ್ಮ ಭರಿತರಾಗಿ ನಾವು ದೇವರಾತ್ಮನಿಂದ ನಡೆಸಲ್ಪಡುವಂಥವರು ಆಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ಶರೀರ ಭಾವವನ್ನು ಅನುಸರಿಸುವವರು ಆತ್ಮನಿಗೆ ಅದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವ ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಸರಿಯಾದಂತ ರೀತಿ ಶರೀರ ಭಾವ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಂಥದ್ದು ಇದು ತದ್ವಿರುದ್ಧ, ಅದು ಅಪೋಸಿಟ್ ಆಗಿದೆ, ವಿರುದ್ಧವಾಗಿದೆ. ಆದ್ರೆ ಪೌಲ ಹೇಳ್ತಾನೆ, ನೀವು ಮಾಡಲಿಚ್ಛಿಸುವನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತವೆ. ನೋಡ್ರಿ, ಯಾವಾಗ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವಾಗ ಶರೀರ ಭಾವಕ್ಕೆ ಸೋಲಾಗ್ತದೆ. ಆದ್ರೆ ಒಬ್ಬ ವಿಶ್ವಾಸಿ ಶರೀರ ಭಾವದ ಅಭಿಲಾಷೆಗಳಿಗೆ ಪ್ರಾಮುಖ್ಯವಾದ ಸ್ಥಾನ ಕೊಡುವಾಗ ಆಗ ಪವಿತ್ರಾತ್ಮನ ಕಾರ್ಯಗಳಿಗೆ ಸೋಲಾಗ್ತದೆ. ಯಾವಾಗ ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೇವೋ ಆಗ ಅದಕ್ಕೆ ಜಯ ಆಗ್ತದೆ. ಆದ್ರಿಂದ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ.
ಪವಿತ್ರಾತ್ಮ ಭರಿತನಾದಂಥ ಒಬ್ಬ ವಿಶ್ವಾಸಿಯು ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಆತನು ಜೀವಿಸುವಾತನಾಗಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಅನೇಕರು ಈ ದಿನಗಳಲ್ಲಿ ಪವಿತ್ರಾತ್ಮನನ್ನು ಒಬ್ಬ ಅತಿಥಿ ಎಂಬುದಾಗಿ ಭಾವಿಸಿಕೊಳ್ತಾರೆ. ಪ್ರಿಯ ದೇವಜನರೇ, ಇವತ್ತು ಪವಿತ್ರಾತ್ಮ ಕುರಿತಾದಂತ ಸತ್ಯಗಳನ್ನ ಅಥವಾ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡಿದ ಪವಿತ್ರ ಪರಿಶುದ್ಧ ಆತ್ಮನನ್ನ ನಾವು ಒಬ್ಬ ಗೆಸ್ಟ್, ಒಬ್ಬ ಅತಿಥಿಯನ್ನಾಗಿ ನಾವು ಅದನ್ನು ನಮ್ಮ ಜೀವಿತದಲ್ಲಿ ಕಾಣ್ತೇವೆ. ಆದ್ರೆ ಪವಿತ್ರಾತ್ಮ ಹಾಗಲ್ಲ. ಕರ್ತನು ನಮ್ಮ ಜೀವನದ ಒಡೆಯನಾಗಿದ್ದಾನೆ, ಆತನು ರಾಜನಾಗಿದ್ದಾನೆ, ಆತನು ಅಧ್ಯಕ್ಷನಾಗಿದ್ದಾನೆ, ಆತನು ಗುರುವಾಗಿದ್ದಾನೆ ಎಂದು ನಾವು ಒಪ್ಪಿಸಿಕೊಡುವಾಗ ನಾವು ಆತ್ಮೀಯ ವಿಶ್ವಾಸಿಗಳಾಗಿದ್ದೇವೆ. ಅನೇಕ ಸಾರಿ ನಾವು ಕೆಲವು ಮನೆಗೆ ಹೋದಾಗ ಅಲ್ಲಿ ಒಂದು ಗೆಸ್ಟ್ ರೂಮ್ ಇದೆ, ಯಾರಾದ್ರೂ ಗೆಸ್ಟ್ ಬಂದಾಗ ಆ ರೂಮ್ನಲ್ಲಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಅವರು ಕಾಫಿಯ ಟೀ ಕುಡಿದು ಹೊರಟು ಹೋಗ್ತಾರೆ. ಅವರಿಗೆ ಆ ಮನೆಯಲ್ಲಿ ಯಾವ ಒಂದು ಸ್ವಾತಂತ್ರ್ಯ ಇಲ್ಲ. ಆದ್ರೆ ನಮ್ಮ ಕರ್ತನು ಹಾಗೆ ಅಲ್ಲ. ದೇವರಾತ್ಮ ನಮ್ಮ ಹೃದಯದಲ್ಲಿ ವಾಸ ಮಾಡುವಾಗ ಇಡೀ ಸರ್ವಸ್ವವು ಎಲ್ಲಾ ಕೋಣೆಗಳು ಆತನಿಗೆ ಕೊಡಲ್ಪಡುವಾಗ, ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಾವು ಆತ್ಮೀಯರಾದ ವಿಶ್ವಾಸಿಗಳಾಗ್ತೇವೆ. ಪರಿಶುದ್ಧಾತ್ಮರು ಕೇವಲ ಗೆಸ್ಟ್ ಅಲ್ಲ, ಆತನು ನಮ್ಮ ಇಡೀ ಜೀವಿತದ ಹೋಸ್ಟ್ ಆಗಿ, ಆತ ನಮ್ಮ ಜೀವಿತದಲ್ಲಿ ಆತ ರಾಜನಾಗಿ ಒಡೆಯನಾಗಿ ಆತ ನಮ್ಮನ್ನು ನಡೆಸುವ ಆತನು ಆಗಿದ್ದಾನೆ. ಈ ದಿನಗಳಲ್ಲಿ ಹೆಚ್ಚಿನವರು ಏನಂದ್ರೆ ಪವಿತ್ರಾತ್ಮನಿಗೆ ವಾರದ ಒಂದು ದಿವಸ ಅಲ್ಲಿ ಆತನಿಗೆ ಸ್ನಾನ ಕೊಡ್ತಾರೆ, ಭಾನುವಾರ ದಿವಸ ಬೆಳಿಗ್ಗೆ ರೊಟ್ಟಿ ಮುರಿದಕ್ಕೆ ಮಾತ್ರ. ಆದ್ರೆ ಬೋಧನ ಕೂಟಕ್ಕೆ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ, ಕರ್ತನಿಗೆ ಕೊಡ್ಬೇಕಾದನ್ನು ಕೊಡ್ಲಿಕ್ಕೆ ಮನಸ್ಸಿಲ್ಲ, ವಾರದ ಕೂಟಗಳಿಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ? ಪವಿತ್ರಾತ್ಮನು ಅತಿಥಿಯಾಗಿ ಅವರ ಜೀವಿತದಲ್ಲಿದ್ದಾನೆ. ಆದ್ರೆ ಯಾವಾಗ ನಾವು ಕರ್ತನನ್ನು ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಸರ್ವಸ್ವ, ನನ್ನ ದೇವರು, ನನ್ನ ಅಧ್ಯಕ್ಷನು ಆಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ, ಆತನಿಗೆ ನಮ್ಮನ್ನು ಸಮರ್ಪಣೆ ಮಾಡುವಾಗ ನಾವು ನಿಜವಾದಂತ ಆತ್ಮೀಯ ವಿಶ್ವಾಸಿಗಳಾಗ್ತೇವೆ. ಇದನ್ನು ನಮ್ಮ ಸಭೆಗಳಲ್ಲಿ ಯಾಕೆ ವಿಶ್ವಾಸಿಗಳು ಬರ್ತಾ ಇಲ್ಲ, ಯಾಕೆ ನಮ್ಮ ಸಭೆಯಲ್ಲಿ ಒಂದು ನಿಜವಾದ ಉಜ್ಜೀವ ಇಲ್ಲ, ಯಾಕೆ ನಮ್ಮ ಸಭೆಯಲ್ಲಿ ಪ್ರೀತಿ ಇಲ್ಲ, ಯಾಕೆ ನಮ್ಮ ಸಭೆಯಲ್ಲಿ ಜಗಳ, ಇದೆಲ್ಲ ನೋಡುವಾಗ ಪವಿತ್ರಾತ್ಮ ಭರಿತವಾದ ಜೀವಿತ ಇಲ್ಲ. ಪವಿತ್ರಾತ್ಮ ಭರಿತವಾದ ಜೀವಿತ ಇರುವುದಾದ್ರೆ ಆತ್ಮೀಯ ಸೌಂದರ್ಯ ನಮ್ಮಲ್ಲಿ ಕಂಡು ಬರುವಂತದ್ದಾಗಿದೆ. ಅದರಿಂದ ನಾವು ಈ ದಿನಗಳಲ್ಲಿ ಅನೇಕ ವಿಶ್ವಾಸಿಗಳು ಪ್ರಾಪಂಚಿಕರಾದ ವಿಶ್ವಾಸಿಗಳಾಗಿದ್ದಾರೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾವು ಮುಂದಕ್ಕೆ ಹೋಗೋಣ. ಅನೇಕ ವಿಶ್ವಾಸಿಗಳು ಈ ದಿನಗಳಲ್ಲಿ ಶರೀರ ಭಾವದ ಅಭಿಲಾಷೆಗಳಿಗೆ ಒಳಗಾಗಿ ಅವರು ಪಾಪದ ದುರಭ್ಯಾಸಗಳಲ್ಲಿ ಇರುವುದರಿಂದ ಕರ್ತನನ್ನು ದುಃಖ ಪಡಿಸುವಂತವರಾಗಿದ್ದಾರೆ. ಲೌಕಿಕವಾದ ವಿಷಯಗಳಿಗಾಗಿ, ಶಾರೀರಿಕ ಇಚ್ಛಾಶೆಗಳಿಗಾಗಿ ನಾವು ಒಳಗಾಗಿ ಅನೇಕ ರೀತಿಯ ಪಾಪದಲ್ಲಿ ಜೀವಿಸುವಾಗ ಆಗ ಪವಿತ್ರಾತ್ಮ ದುಃಖ ಪಡ್ತಾನೆ. ಪವಿತ್ರಾತ್ಮ ನಂದಿಸುವಂತವರಾಗಿದ್ದೇವೆ. ಅದರಿಂದ ನಾವು ಆ ಪವಿತ್ರಾತ್ಮ ಭರಿತರಾಗುವಾಗ ನಾವು ಕರ್ತನನ್ನು ಸಂತೋಷ ಪಡಿಸ್ತಾ ಕರ್ತನ ಮಹಿಮೆಗಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಉದಾಹರಣೆಗಾಗಿ ಲೋಟನನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ. ಲೋಟನನ್ನು ದೇವರು ಕರೀಲಿಲ್ಲ, ಅಬ್ರಾಹ್ಮನ ಕರೆದ. ಅಬ್ರಾಹ್ಮನ ಜೊತೆಯಲ್ಲಿ ಲೋಟನ್ ಹೊರಡ್ತಾರೆ. ದೇವರು ಅಬ್ರಾಹ್ಮನ ಮೂಲಕ ಅವನನ್ನು ಆಶೀರ್ವಿಸ್ತಾರೆ. ಆತನು ಕರೆಯಲ್ಪಟ್ಟ ಕೂಡಲೇ ಲೋಟನ್ ಕೂಡ ಆತನ ಜೊತೆಯಲ್ಲಿ ಹೋಗ್ತಾನೆ. ಆ ಅಬ್ರಾಹ್ಮನ ದೇವರು ಹೇಗೆ ಆಶೀರ್ವಿಸ್ತಾರೆ, ಲೋಟನ್ ಕೂಡ ಆಶೀರ್ವಿಸಲ್ಪಡ್ತಾನೆ. ಅವನಿಗೆ ಐಶ್ವರ್ಯ, ಆಮೇಲೆ ಆ ದನ ಕುರಿ ಆಡುಗಳು ಹಾಗೂ ಬೇಕಾದೆಲ್ಲ ಸಂಪತ್ತು ಆತನಿಗೆ ಕೂಡ ಸಿಗುತ್ತೆ. ಆದ್ರೆ ಈ ಅಬ್ರಾಹ್ಮನ ದನ ಕಾಯುವವರಿಗೂ ಮತ್ತು ಲೋಟನ ದನ ಕಾಯುವವರಿಗೂ ಜಗಳ ಪ್ರಾರಂಭ ಆಗ್ತದೆ. ದೇವರವರನ್ನು ಆಶೀರ್ವಿಸ್ತಾನೆ, ಎಲ್ಲಾ ರೀತಿಯ ಭೌತಿಕ ಅವಶ್ಯಕತೆಗಳನ್ನು ಕೊಡ್ತಾರೆ. ಆದ್ರೆ ಅಬ್ರಹಾಮನ ಆಳುಗಳಿಗೂ ಮತ್ತು ಲೋಟನ ಆಳುಗಳಿಗೂ ಅಲ್ಲಿ ಜಗಳ ಇರುವಾಗ ಅವರಿಬ್ಬರು ತೀರ್ಮಾನ ಮಾಡ್ತಾರೆ. ಏನು? ಅಬ್ರಹಾಮನ ಹೇಳ್ತಾನೆ, ನೀನು ಈ ದಿಕ್ಕಿಗೆ ಹೋಗುದಾದ್ರೆ ನಾನು ಬೇರೆ ದಿಕ್ಕಿಗೆ ಹೋಗ್ತೇನೆ, ನೀನು ಬೇರೆ ದಿಕ್ಕಿಗೆ ಹೋದ್ರೆ ನಾನು ಈ ದಿಕ್ಕಿಗೆ ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಸರಿ, ಆ ಲೋಟನ್ ನೋಡ್ತಾನೆ. ಆ ಲೋಟನು ಆ ದಿಕ್ಕನ್ನು ನೋಡುವಾಗ ಬಹಳ ಸುಂದರವಾಗಿ ಯಹೋವನ ವನದಂತೆ ನೀರಾವರಿ ಪ್ರದೇಶ, ಹಚ್ಚ ಹಸಿರಾಗಿರುವಂತಹ ಸೌಂದರ್ಯ ನೋಡಿ ಲೋಟನು ಆ ದೇಶವನ್ನು ಆರಿಸಿಕೊಳ್ತಾನೆ. ಆ ದೇಶ ಏನಾಗಿತ್ತು? ಅದು ಸೋದೋಮ್ ಗೊಮೊರ ಪಟ್ಟಣವಾಗಿತ್ತು. ಲೋಟನು ಆರಿಸಿದನ್ನ ಬಿಟ್ಟು ಅಬ್ರಾಹ್ಮನ್ ಮತ್ತೊಂದು ದಿಕ್ಕಿಗೆ ಆದ್ರೂ ಹೋದನು. ಆದ್ರೆ ಏನಾಯ್ತು? ಆ ಲೋಟನ್ನು ಆರಿಸಿಕೊಂಡಂತ ಆ ದೇಶ ಅದು ಬೆಂಕಿಯಿಂದ ಸುಡಲ್ಪಡೋದಕ್ಕಾಗಿತ್ತು. ಆ ಭಯಂಕರವಾದಂತ ಜನರು
ದುಷ್ಟತ್ವದಲ್ಲಿರುವಂತಹ ಜನರು ದೇವರು ಅವರನ್ನು ಕಂಡು ಅವರನ್ನು ನಾಶ ಮಾಡೋದಕ್ಕಾಗಿ ಇದ್ದರು. ಆದರೆ ದೇವರು ಆತನಿಗೆ ಕೃಪೆಯನ್ನು ತೋರಿಸಿ, ನೀವು ಇಲ್ಲಿಂದ ಹೊರಟು ಹೋಗ್ರಿ, ಹಿಂದಕ್ಕೆ ನೋಡ್ಬೇಡ್ರಿ ಎಂಬುದಾಗಿ ಹೇಳಿ ಅವರನ್ನು ಆ ಪಟ್ಟಣದ ಆತನು ಹೊರಗೆ ತರ್ತಾನೆ. ಆದರೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ್ರಿಂದ ಆಕೆ ಉಪ್ಪಿನ ಕಂಬವಾದ. ನನ್ನ ಪ್ರಿಯ ಸಹೋದರ ಸಹೋದರಿ, ಲೋಟನಂತ ಲೌಕಿಕವಾದಂತಹ ಸಂಗತಿಗಳು ಇರುವುದಾದ್ರೆ ಲೋಕವನ್ನು ನೋಡಿ, ಲೋಕದ ಸುಖಭೋಗ, ಲೋಕದ ಆಡಂಬರ, ಲೋಕದ ಸೊಗಸಾದಂತ ಎಲ್ಲಾ ಕಾರ್ಯಗಳನ್ನು ನಾವು ನೋಡುವಾಗ ನಾವು ಅನೇಕ ಸಾರಿ ನಷ್ಟ ಹೊಂದ್ತೇವೆ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಕುಟುಂಬ ನಮ್ಮ ಮಾತುಗಳನ್ನು ಕೇಳೋದಿಲ್ಲ, ಆದ್ರಿಂದ ನಮ್ಮ ಸಭೆಯಲ್ಲಿ ಆತ್ಮೀಯ ಆಶೀರ್ವಾದ ಸಿಗುವುದಿಲ್ಲ. ಲೋಟನ್ ಯಾವ ರೀತಿಯಲ್ಲಿ ನನ್ನ ಆ ಹೆಂಡತಿಯನ್ನು ಕಣ್ಣು ಕಳ್ಕೊಂಡನು, ಅದೇ ರೀತಿಯ ಅನೇಕ ಸಂಭವಗಳು ನಮ್ಮ ಸಭೆಗಳಲ್ಲಿ ನಾವು ನೋಡ್ತೇವೆ. ಇದು ಎಷ್ಟೋ ಭಯಂಕರವಾದ, ನಾವು ಪ್ರಾಪಂಚಿಕರಾಗಿ ಬದುಕಿದರೆ ಈ ಪ್ರಪಂಚವು ನಮ್ಮನ್ನು ಬೀಳಿಸುವಂತದ್ದಾಗಿದೆ. ಕ್ರಿಸ್ತನಿಂದ ಉಂಟಾಗುವ ಆಶೀರ್ವಾದಗಳು ನಮಗೆ ನಷ್ಟವಾಗ್ತದೆ. ಆದರೆ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸಿದರೆ ನಮಗೆ ಸುಖ, ಸಮಾಧಾನ ಮತ್ತು ಆತ್ಮಿಕ ಆಶೀರ್ವಾದಗಳು ನಮಗೆ ಕರ್ತನಿಂದ ಒದಗುವಂತದ್ದಾಗಿದೆ. ನಾವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮ ತುಂಬಲ್ಪಡುವಾಗ ನಮ್ಮ ನಮ್ಮ ಕುಟುಂಬದಲ್ಲಿ ಸಂತೋಷ ಹಾಡುಗಳು, ವಾಕ್ಯ, ಆತ್ಮೀಯ ಸಂಗತಿಗಳು ಕಂಡು ಬರ್ತದೆ. ನಾವು ಆತ್ಮೀಯರಾಗಿ ಇಲ್ಲದೆ ಇರುವುದಾದ್ರೆ, ಲೌಕಿಕರಾಗಿ ಇರುವುದಾದ್ರೆ ನಮ್ಮ ಮನೆಗಳಲ್ಲಿ ಸಿನಿಮಾ ಹಾಡುಗಳು, ನಮ್ಮ ಮನೆಗಳಲ್ಲಿ ಸಿನಿಮಾ ಲೌಕಿಕವಾದ ದೃಶ್ಯಗಳನ್ನೇ ನಾವು ನೋಡುವಂತವರಾಗಿದ್ದೇವೆ. ಇವತ್ತಿನ ಬೇರೆ ಬೇರೆ ರೀತಿಯ ಚಲನಚಿತ್ರಗಳನ್ನು ನಾವು ಟಿವಿಯಲ್ಲಿ ಕಾಣುವಂತವರಾಗಿದ್ದೇವೆ. ಆದ್ರೆ ಪವಿತ್ರಾತ್ಮ ಭರಿತರಾದಂತವರು ಅಂತ ದೃಶ್ಯಗಳನ್ನು ನೋಡ್ಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ರೋಮನ್ ಪತ್ರಿಕೆ 8:8 ವಚನದಲ್ಲಿ ಪೌಲನ್ ಹೀಗೆ ಬರೀತಾನೆ, Romans 8:8 ರೋಮಾಪುರದ ಪತ್ರಿಕೆ 8:8 ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಇಲ್ಲಿ ಪೌಲನು ಹೇಳುವಂತ ಮಾತು, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಶರೀರ ಭಾವವನ್ನು ಪ್ರೀತಿ ಮಾಡುವರು, ಶರೀರ ಭಾವಕ್ಕನುಸಾರವಾಗಿ ಜೀವಿಸುವಂತವರು ಅವರಿಗೆ ದೇವರಿಗೆ ಮೆಚ್ಚುಗೆ ಆಗಿರುವುದಿಲ್ಲ. ದೇವರು ಅವರ ವಿಷಯದಲ್ಲಿ ಯಾವ ವಿಷಯದಲ್ಲಿ ಸಂತೋಷ ಪಡುವುದಿಲ್ಲ. ಆದ್ರೆ ನೀವಾದ್ರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದ್ರೆ ನೀವು ಶರೀರ ಭಾವಾಧೀನರಲ್ಲ. ಒಬ್ಬ ವಿಶ್ವಾಸಿ ದೇವರಾತ್ಮನಿಂದ ಜೀವಿಸುವಾಗ, ದೇವರಾತ್ಮನಿಂದ ಭರಿತನಾಗುವಾಗ ಅವನು ಶರೀರ ಭಾವಾಧೀನರಾಗಿ ಜೀವಿಸಲಿಕ್ಕೆ ಆತನು ಎಷ್ಟು ಮಾತ್ರಕ್ಕೂ ಇಷ್ಟಪಡುವುದಿಲ್ಲ. ವಚನ 8:12 ನೀವು ಶರೀರ ಭಾವವನ್ನು ಅನುಸರಿಸಿದರೆ ಸಾಯುವುದು ನಿಶ್ಚಯ. ನೀವು ಶರೀರ ಭಾವವನ್ನು ಅನುಸರಿಸಿದರೆ ಸಾಯುವುದು ನಿಶ್ಚಯ. ಇದು ಯಾವ ಸಾವು? ಸ್ಪಿರಿಚುವಲ್ ಡೆತ್, ಆತ್ಮಿಕವಾದ ಮರಣ. ನಾವು ಶರೀರ ಭಾವಾಧೀನರಾಗಿ ಶರೀರದ ಇಚ್ಛೆ ಆಶಯಗಳನ್ನು ನಾವು ಮಾಡುತ್ತಾ ಮುಂದುವರಿಯುವಾಗ ನಾವು ಆ ಸಭಾ ಅನ್ಯೋತ್ಯನ್ನು ಬಿಡ್ತೇವೆ, ಸಭೆಯಲ್ಲಿ ದೇವರ ಮಕ್ಕಳನ್ನ ಸಹವಾಸದಿಂದ ದೂರ ಹೋಗ್ತೇವೆ ಮತ್ತು ಆತ್ಮಿಕವಾಗಿ ಸತ್ತು ಹೋಗ್ತೇವೆ. ಆತ್ಮಿಕವಾದ ಆ ಒಂದು ಸೌಂದರ್ಯ ಇಲ್ಲ, ಆತ್ಮಿಕವಾಗಿ ಸ್ತೋತ್ರ ಮಾಡುವುದಿಲ್ಲ, ಆತ್ಮಿಕವಾಗಿ ನಾವು ಆರಾಧನೆ ಮಾಡುವುದಿಲ್ಲ, ಕರ್ತನಿಗೆ ಸ್ತುತಿ ಪದಗಳನ್ನು ಸಲ್ಲಿಸುವುದಿಲ್ಲ. ನಮಗೆ ಸಭೆ ಬೇಡ ಅಂತ ರೀತಿಯಲ್ಲಿ ಅನೇಕರು ಸಾಯುವುದನ್ನು ನಾವು ನೋಡ್ತೇವೆ. ಆದ್ರೆ ನೀವು Romans 12:13 ನೋಡ್ತೇವೆ, ಆದ್ರೆ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ನೀವು ಜೀವಿಸುವಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ನಾವು ದೇಹದ ದುರಭ್ಯಾಸಗಳನ್ನು ಪವಿತ್ರಾತ್ಮ ಭರಿತರಾಗಿರುವಾಗ ಅದನ್ನು ನಾವು ನಾಶ ಮಾಡ್ತೇವೆ, ಆ ದುರಭ್ಯಾಸಗಳನ್ನು ನಾವು ಕಿತ್ತಾಕ್ತೇವೆ. ಆಗ ನಾವು ಜೀವಿಸುವಂತವರಾಗಿದ್ದೇವೆ, ಕರ್ತನಿಗಾಗಿ ನಾವು ಸಾಕ್ಷಿಗಳಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಪವಿತ್ರಾತ್ಮ ಭರಿತರಾಗುವಂಥದ್ದು ಅಥವಾ ಪವಿತ್ರಾತ್ಮದಿಂದ ತುಂಬಲ್ಪಡುವಂಥದ್ದು ಅದು ನಮ್ಮಲ್ಲಿ ಆತ್ಮೀಯ ಸಂತೋಷವನ್ನು ಉಂಟು ಮಾಡ್ತದೆ, ಆತ್ಮೀಯ ಸೌಂದರ್ಯವನ್ನು ನಾವು ಕಾಣುವಂಥವರಾಗಿದ್ದೇವೆ. ಅವರ ಮುಖದಲ್ಲಿ, ಅವರ ಜೀವಿತದಲ್ಲಿ ಒಂದು ಪ್ರಕಾಶಮಾನವಾದಂತಹ ಹೊಸ ಉರುಪು ಅವರಲ್ಲಿ ಇರುವಂತದ್ದಾಗಿದೆ. ಪವಿತ್ರಾತ್ಮ ಭರಿತವಾದಂತ ಜೀವಿತ ಅದು ಎಷ್ಟೋ ಸೌಂದರ್ಯವಾದ್ದು, ಸಂತೋಷವಾದ್ದು, ಉಲ್ಲಾಸಕರವಾದ್ದು, ಅವರ ಜೀವಿತದಲ್ಲಿ ಆಶೀರ್ವಾದ ಕಂಡು ಬರುವಂತಾಗಿದೆ. ಈಗ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮ ಭರಿತವಾದಂತ
ಕೆಲವು ವ್ಯಕ್ತಿಗಳನ್ನು ನಾವು ನೋಡೋಣ. ನಾವು ಅಪಸ್ಕೃತಿ 2:4 ಅಪಸ್ಕೃತಿಗಳು 2:4 ಪವಿತ್ರಾತ್ಮ ಭರಿತರಾದಂಥವ್ರು ನಾವು ಧ್ಯಾನ ಮಾಡೋಣ. ಆಕ್ಟ್ಸ್ Chapter 2:4 ಅವರು ಪವಿತ್ರಾತ್ಮ ಭರಿತರಾಗಿ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಲು ಪ್ರಾರಂಭಿಸಿದರು. ವಾಕ್ಯದ ಕಡೆ ಗಮನ ಕೊಡ್ರಿ. ಅವರೆಲ್ಲರೂ ಅಪೋಸ್ತಲರೆಲ್ಲರೂ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋದಕ್ಕೆ ಪ್ರಾರಂಭಿಸಿದರು. ನೋಡಿ, ಪವಿತ್ರಾತ್ಮ ಭರಿತರಾಗುವಾಗ ಆದಿ ಸಭೆಯಲ್ಲಿ ಅವರು ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತನಾಡಿದರು. ಪರಲೋಕದ ಮಹತ್ವಗಳನ್ನು ಅವರು ಸ್ವಾರ್ಥೆ ಮೂಲಕ ಜನರಿಗೆ ತಿಳಿಯಪಡಿಸಿದರು. ಅವತ್ತು 15 ಬಂದ ಯಹೂದ್ಯರು ಆ ಪಂಚಾಶಮ ದಿವಸ ಹಬ್ಬದ ದಿವಸ ಅವರು ಸೇರಿ ಬಂದವರು. ಈ ಅಪೋಸ್ತಲರು ಬೇರೆ ಬೇರೆ ಪವಿತ್ರಾತ್ಮದಿಂದ ಭರಿತರಾಗಿ ಅವರು ಬೇರೆ ಬೇರೆ ಭಾಷೆಯಿಂದ ಮಾತಾಡುವಾಗ ಅಲ್ಲಿ ಸೇರಿ ಬಂದವರೆಲ್ಲರೂ ತಮ್ಮ ಹುಟ್ಟು ಭಾಷೆಗಳಲ್ಲಿ ಅರ್ಥ ಮಾಡಿಕೊಂಡು ತಮ್ಮ ಹುಟ್ಟು ಭಾಷೆಗಳಲ್ಲಿ ಅವರು ಪರಲೋಕದ ಸಂದೇಶವನ್ನು ಸಾರುವಾಗ ಅವರು ಆಶ್ಚರ್ಯ ಪಟ್ಟಿರುವುದಾಗಿ ನೋಡ್ತೇವೆ. ನೋಡಿ, ಪವಿತ್ರಾತ್ಮ ಭರಿತರಾಗುವಾಗ ಜನರು ಮಾತನಾಡುವ ಆ ದಿನಗಳಲ್ಲಿ ಸೇರಿದಂತ ಜನರು ಅವರ ಹುಟ್ಟು ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳದೆ ಇರುವಂತ ಭಾಷೆ ಅದು ಪವಿತ್ರಾತ್ಮ ಭರಿತವಾದ ಭಾಷೆ ಅಲ್ಲ. ಅರ್ಥವಾಗುವಂತ ಭಾಷೆ ಅದು ಪವಿತ್ರಾತ್ಮ ಭರಿತವಾದ ಭಾಷೆ ಎಂಬುದನ್ನು ಅಪೋಸ್ತಲರ ಜೀವಿತದಲ್ಲಿ ನಾವು ಕಾಣುವಂತವರಾಗಿದೆ. ಅಪಸ್ಕೃತ್ಯ 4:8 Acts 4:8 ಅಪಸ್ಕೃತ್ಯ 4:8 ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಯಹೂದಿಯ ಅಧಿಕಾರಿಗಳಿಗೆ ಯೇಸುಕ್ರಿಸ್ತನ ರಕ್ಷಣೆಯ ಕುರಿತಾಗಿ ಧೈರ್ಯವಾಗಿ ಆತರು ಹೇಳಿದರು. ಇಲ್ಲಿ ನಾವು ನೋಡ್ತೇವೆ ಅಪಸ್ಕೃತಿ 4:8 ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಯಹೂದಿಯರ ಅಧಿಕಾರಿಗಳಿಗೆ ಯೇಸುಕ್ರಿಸ್ತನ ರಕ್ಷಣೆಯ ಕುರಿತು ಧೈರ್ಯವಾಗಿ ಮಾತನಾಡಿ. ಆ ದಿವಸದಲ್ಲಿ ಅನೇಕ ಯಹೂದ್ಯ ನಾಯಕರು, ಮಹಾನಾಯಕರು, ಯಾಜಕರು ಅನೇಕರು ಆ ದಿನದಲ್ಲಿ ಸೇರಿ ಬಂದಿದ್ರು. 4:10 ನೋಡ್ತೇವೆ ಆ ಹುಟ್ಟುಗುಂಟನು ಸ್ವಸ್ಥನಾದಾಗ, ಆದರೂ ಪವಿತ್ರಾತ್ಮ ಭರಿತನಾದ ಪೇತ್ರನು ಪವಿತ್ರಾತ್ಮ ಭರಿತನಾದಾಗ ಉನ್ನತ ಮಟ್ಟದ ಅಧಿಕಾರಿಗಳ ಮುಂದೆ ಆದರೂ ಯೇಸುಕ್ರಿಸ್ತನ ರಕ್ಷಣೆಯ ಒಂದು ಸುವಾರ್ತೆಯನ್ನು ಸಾರಿದರು. ನಾವು ಮುಂದಕ್ಕೆ ಹೋಗೋಣ. ಅಪಸ್ಕೃತ್ಯ 4:31 ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯವಾಗಿ ಹೇಳುವರಾದರು. ಅಪಸ್ಕೃತ್ಯ 4:31 ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆದಿ ಅಪೋಸ್ತಲರು ಸೇರಿ ಬಂದಂತ ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಧೈರ್ಯವಾಗಿ ಅವರು ಹೇಳುತ್ತಿದ್ರು. ಒಬ್ಬ ಧೈರ್ಯವಾಗಿ ದೇವರ ವಾಕ್ಯ ಹೇಳಬೇಕಾದ್ರೆ ಆತನು ಪವಿತ್ರಾತ್ಮ ಭರಿತನಾಗಬೇಕು. ಪವಿತ್ರಾತ್ಮ ಭರಿತನಾಗದೆ ಇರುವುದಾದ್ರೆ ದೇವರ ವಾಕ್ಯವನ್ನು ಧೈರ್ಯವಾಗಿ ಪ್ರಸಂಗಿಸೋಕೆ ಆಗುದಿಲ್ಲ. ಇಲ್ಲಿ ನಾವು ಆದಿ ಸಭೆಯ ಚರಿತ್ರೆಯನ್ನು ನೋಡುವಾಗ ಅವರು ಪವಿತ್ರಾತ್ಮ ಭರಿತರಾದರು, ಅವರು ಧೈರ್ಯವಾಗಿ ಅವರು ವಾಕ್ಯವನ್ನು ಹೇಳಿದ್ರು, ಆಗ ಭೂಮಿಯನ್ನು ನಡುಗಿತು ಎಂಬುದಾಗಿ ನಾವು ನೋಡ್ತೇವೆ. ಅಪಸ್ಕೃತ್ಯ 7:55 Acts 7:55 ಸ್ತೇಫನ್ನು ಪವಿತ್ರಾತ್ಮ ಭರಿತನಾಗಿ ಆಕಾಶಗಳಿಗೆ ದೃಷ್ಟಿಸಿ ನೋಡಿ ತಂದೆ ಬಲಗಡೆಯಲ್ಲಿ ನಿಂತಿರುವ ಕರ್ತನನ್ನು ಕಂಡನು. ಪ್ರಿಯರೇ, ಅಪಸ್ಕೃತ್ಯ 5:7-55 ಸ್ತೇಫನನ್ನ ಆವತ್ತು ಆತನನ್ನು ಹಿಡಿದು ಆತನನ್ನು ಕಲ್ಲೆಸೆದು ಕೊಲ್ಲುವುದ ಮುಂಚಿತವಾಗಿ ಸ್ತೇಫನನ್ನು ರಕ್ತಸಾಕ್ಷಿಯಾಗಿ ಸಾಯುವುದು ಮುಂಚಿತವಾಗಿ ಆತನು ಪವಿತ್ರಾತ್ಮ ಭರಿತನಾದ. ಪವಿತ್ರಾತ್ಮ ಭರಿತನಾಗುವಾಗ ಆತನು ಆಕಾಶ ಕಡೆಗೆ ನೋಡುವಾಗ ಆ ಕರ್ತನಾದ ಯೇಸುಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ನಿಂತಿರುವುದನ್ನು ಕಂಡನು. ಆತನು ಸಿಂಹಾಸನದಲ್ಲಿ ಕೂತಿದ್ದಂತ ಕರ್ತನಾದ ಯೇಸುಕ್ರಿಸ್ತನು ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅಲ್ಲಿ ಸಾಕ್ಷೀಕರಿಸುವಾಗ ಪೇತ್ರನನ್ನು ಕಲ್ಲೆಸೆದು ಕೊಲ್ಲುವಂತ ಸಮಯದಲ್ಲಿ ಸ್ತೇಫನನ್ನು ಕಲ್ಲೆಸೆದು ಕೊಲ್ಲುವ ಸಮಯದಲ್ಲಿ ಆಗ ಕರ್ತನಾದ ಯೇಸುಕ್ರಿಸ್ತನು ಆತನನ್ನು ಆಹ್ವಾನಿಸುವುದಕ್ಕಾಗಿ ಆತನು ಎದ್ದು ನಿಂತುಕೊಂಡನು. ಸ್ತೇಫನ್ ರಕ್ತ ಸಾಕ್ಷಿಯ ಆ ಸಮಯದಲ್ಲಿ ಆತನು ಪವಿತ್ರಾತ್ಮ ಭರಿತನಾಗಿ ಕರ್ತನಾದ ಯೇಸುಕ್ರಿಸ್ತನನ್ನು ನೋಡುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಅಪಸ್ಕೃತಿಯ 9:17 Acts 9:17-18 ಪೌಲನು ಪವಿತ್ರಾತ್ಮ ಭರಿತನಾದಾಗ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು.
ಅಪಸ್ಕೃತ್ಯ 9:17 ಪೌಲನು ಪವಿತ್ರಾತ್ಮ ಭರಿತನಾದಾಗ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಅನನೀಯನು ಪೌಲನ ಮನೆಗೆ ಹೋಗ್ತಾನೆ, ಅನನೀಯನು ಆ ಮನೆಗೆ ಹೋಗ್ತಾನೆ, ಅಲ್ಲಿ ಅವನ ಮೇಲೆ ತನ್ನ ಕೈಗಳಿರ್ತಾನೆ ಮತ್ತು ನೀನು ಬಂದ ದಾರಿಯಲ್ಲಿ ನೀನು ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಅಂದನು. ನೋಡಿ ಇಲ್ಲಿ ಈ ವಾಕ್ಯ ನೋಡುವಾಗ ಪವಿತ್ರಾತ್ಮ ಭರಿತನಾಗುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡಿದ ನಿಮ್ಮದಾಗಿ ನಾವು ನೋಡ್ತೇವೆ. ಮತ್ತು ಪವಿತ್ರಾತ್ಮ ಭರಿತನಾದಾಗ ಪೌಲನು ಪವಿತ್ರಾತ್ಮ ಭರಿತನಾದಾಗ ಆತನು ದೀಕ್ಷಾ ಸ್ನಾನ ಮಾಡಿಸ್ಕೊಂಡು. ಅನೇಕರ ವಾದ ಏನಂದ್ರೆ ದೀಕ್ಷಾಸನ ಮಾಡಿಸಿದ ಮೇಲೆ ಪವಿತ್ರಾತ್ಮ ಭರಿತರಾಗುವಂಥದ್ದು, ದೀಕ್ಷಾಸನ ಮಾಡಿಸ್ಕೊಂಡ ಮೇಲೆ ಆತ್ಮನನ್ನು ಹೊಂದುದು ಎಂಬುದಾಗಿ ಅನೇಕರು ಬೋಧನೆ ಮಾಡ್ತಾರೆ. ಆದ್ರೆ ಪೌಲನ ಜೀವಿತದಲ್ಲಿ ನಾವು ನೋಡ್ತೇವೆ ಆತನು ಪವಿತ್ರಾತ್ಮ ಭರಿತನಾದಾಗ ಆತನು ದೀಕ್ಷಾಸನ ಮಾಡಿಸ್ಕೊಂಡು ಎಂಬುದಾಗಿ ನೋಡ್ತೇವೆ. ಮತ್ತು ಅಪಸ್ಕೃತಿಯ 13:18 Acts chapter 13:18 ಪೌಲನು ಪವಿತ್ರಾತ್ಮ ಭರಿತನಾಗಿ ಮಂತ್ರವಾದಿಯಾದ ಎಲುಮನನ್ನು ಶಪಿಸಿದನು. Acts chapter 13:18 ಪೌಲನು ಪವಿತ್ರಾತ್ಮ ಭರಿತನಾದಾಗ ಮಂತ್ರವಾದಿಯಾದ ಎಲುಮನನ್ನು ಶಪಿಸಿದನೆಂಬುದಾಗಿ ನಾವು ನೋಡ್ತೇವೆ. 13:18 ಅಲ್ಲಿ ಮಂತ್ರವಾದಿ ಅಂತ ಎಲುಮನನ್ನು ಶಪಿಸ್ತಾನೆ. ಆ ಮಂತ್ರವಾದಿ ಅಂತ ಎಲುಮನು ಅದನ್ನು ಶಪಿಸಬೇಕಾದ್ರೆ ಪೌಲನು ಪವಿತ್ರಾತ್ಮ ಭರಿತನಾದ. ಅದರಿಂದ ಸೈತಾನನ್ನು ಎದುರಿಸಬೇಕಾದ್ರೆ, ಸೈತಾನ ದುಷ್ಟ ಶಕ್ತಿಯನ್ನು ನಾವು ಜಯಿಸಬೇಕಾದ್ರೆ ನಾವು ಪವಿತ್ರಾತ್ಮ ಭರಿತರಾಗಬೇಕೆಂಬುದಾಗಿ ನಾವು ಹೀಗೆ ಅನೇಕ ಭಾಗಗಳನ್ನು ನೋಡ್ತೇವೆ. ಅನೇಕ ಪತ್ರಿಕೆಗಳನ್ನು ಓದುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರು, ಅನೇಕ ಕಾರ್ಯಗಳನ್ನು ಅವ್ರು ಮಾಡಿದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅನೇಕ ಸಾರಿ ನಮ್ಮ ಅಭಿಪ್ರಾಯಗಳನ್ನು ನಾವು ಹಿಡಿದು ಪವಿತ್ರಾತ್ಮ ಭರಿತರಾಗಲು ನಾವು ಪ್ರಯಾಸ ಪಡ್ತೇವೆ. ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಅಭಿಪ್ರಾಯವನ್ನು ಹಿಡಿದು ನಾವು ಪವಿತ್ರಾತ್ಮ ಭರಿತರಾಗಲು ಪ್ರಯತ್ನ ಪಡ್ತೇವೆ, ಅದು ಎಂದಿಗೂ ಸಾಧ್ಯ ಆಗುವುದಿಲ್ಲ. ನಾವು ಕರ್ತನಾದ ಯೇಸುಕ್ರಿಸ್ತನ ವಿಷಯದಲ್ಲಿ ಯೋಚನೆ ಮಾಡುವಾಗ ಯೇಸುಸ್ವಾಮಿಯ ಕೈಗೆ ಆ ಬಾಲಕನ ಕೈಯಿಂದ 5 ರೊಟ್ಟಿ 2 ಮೀನನ್ನು ಶಿಷ್ಯರು ತಂದು ಆತನಿಗೆ ಒಪ್ಪಿಸಿಕೊಡ್ತಾರೆ. ಸುಮಾರು 5,000 ಜನರು ಗಂಡಸರೇ ಇದ್ರು. ಮಧ್ಯಾಹ್ನ ಊಟ ಸಮಯ, ಊಟದ ಬಡಿಸ್ಲಿಕ್ಕೆ ಅವರಲ್ಲಿ ಏನಿರ್ಲಿಲ್ಲ. ಆದ್ರೆ ಒಬ್ಬ ಶಿಷ್ಯ ಹೇಳ್ತಾನೆ ಹೀಗೆ, ನಮ್ಮಲ್ಲಿ ಒಬ್ಬ ಚಿಕ್ಕ ಬಾಲಕನ ಹತ್ರ 5 ರೊಟ್ಟಿ 2 ಮೀನುಗಳಿವೆ ಎಂಬುದಾಗಿ ಹೇಳಿ ಆ 5 ರೊಟ್ಟಿ 2 ಮೀನನ್ನು ಯೇಸು ಸ್ವಾಮಿಯ ಕೈಗೆ ಒಪ್ಪಿಸಿಕೊಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಕೈಗೆ 5 ರೊಟ್ಟಿ 2 ಮೀನು ಒಪ್ಪಿಸಿಕೊಟ್ಟಾಗ, ಕರ್ತನು ಅದನ್ನು ಸ್ತೋತ್ರ ಮಾಡಿ ಅದನ್ನು ಹಂಚಿಕೊಟ್ಟಾಗ ಸುಮಾರು 10,000ಕ್ಕಿಂತಲೂ ಸ್ತ್ರೀಯರು ಪುರುಷರು ಎಲ್ಲ ಸೇರಿ ಒಟ್ಟರು ಎಲ್ಲಾ ಜನರು ಊಟ ಮಾಡಿ ತೃಪ್ತರಾದರು ಎಂಬುದಾಗಿ ನೋಡ್ತೇವೆ. ನೋಡಿ ಪ್ರಿಯರೇ, ಮತ್ತು 12 ಪುಟ್ಟಿಗಳು ಉಳಿತು. ಆ ಬಾಲಕನ ಕೈಯಿಂದ 5 ರೊಟ್ಟಿ 2 ಮೀನು ಅದು ಯೇಸುಸ್ವಾಮಿ ಕೈಗೆ ಬಂದಾಗ ಆತನು ಅದನ್ನು ಆಶೀರ್ವಸಿ ಹಂಚಿಕೊಟ್ಟ. ಪ್ರಿಯರೇ, ಇವತ್ತು ನಾನು ಮತ್ತು ನೀನು ಪವಿತ್ರಾತ್ಮ ಭರಿತನಾಗಿ ಆತನ ಚಿತ್ತಕ್ಕೆ ಒಳಪಟ್ಟು ಜೀವಿಸಬೇಕಾದ್ರೆ ನಾವು ಕರ್ತನ ಕೈಗೆ ಒಪ್ಪಿಸಿಕೊಡುವಾಗ ನಾವು ಪವಿತ್ರಾತ್ಮ ಭರಿತರಾಗಲಿಕ್ಕೆ ಸಾಧ್ಯ. ನಾವು ಪವಿತ್ರಾತ್ಮ ಭರಿತರಾಗದಂತೆ ಸೈತಾನು ಮಾಡುವಂತ ಆ 3 ಸಂಗತಿಗಳನ್ನು ನಾನು ಹೇಳಿ ಮುಗಿಸ್ತೇನೆ. ಪವಿತ್ರಾತ್ಮ ಭರಿತರಾಗದಂತೆ ಸೈತಾನು ಮಾಡುವಂಥದ್ದು ಈ ಲೋಕದ ಆಶೆ. ಎರಡನೇದಾಗಿ ಶರೀರದ ಆಶೆ. ಮೂರನೇದಾಗಿ ಸೈತಾನು. ಒಬ್ಬ ವಿಶ್ವಾಸಿ ಪವಿತ್ರಾತ್ಮ ಭರಿತನಾಗದಂತೆ ಮಾಡುವಂಥದ್ದು ಈ ಲೋಕದ ಆಶೆ. ಎರಡನೇದಾಗಿ ಶರೀರದ ಆಶೆ, ಮೂರನೇದಾಗಿ ಸೈತಾನು. ಈ ರೀತಿಯಾಗಿ ಈ 3 ಸಂಗತಿಗಳು ಒಬ್ಬ ವಿಶ್ವಾಸಿ ಪವಿತ್ರಾತ್ಮ ಭರಿತನಾಗದಂತೆ ಅಡ್ಡಿಪಡಿಸುವಂತ ಸಂಗತಿಗಳೆಂಬುದಾಗಿ ನೋಡ್ತೇವೆ. ಆದ್ರೆ ಪುನರುತ್ಥಾನ ಹೊಂದಿದಂತ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಮಗೆ ಆತನು ಜಯವನ್ನು ಕೊಡುವ ಆತನಾಗಿದ್ದಾನೆ. ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ನಮಗೆ ಲೋಕದ ಸಂಗತಿಗಳಿಂದ, ಶರೀರದ ಆಶೆಯಿಂದ, ಸೈತಾನ ಬಂಧನದಿಂದ ನಮ್ಮನ್ನು ಬಿಡಿಸಿ ಆತ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಪ್ರಿಯರೇ, ಈಗ ನಾವು ನಮ್ಮ ಜೀವಿತದಲ್ಲಿ ನಾವು ಧ್ಯಾನ ಮಾಡುವಂತ ಈ ಪವಿತ್ರಾತ್ಮ ಪರಿಚರ ಅಂತ ಜೀವಿತದಲ್ಲಿ ನಾವು ಯಾವಾಗಲೂ ಕರ್ತನ ಕೈಗಳಿಗೆ ಒಪ್ಪಿಸಿಕೊಟ್ಟು ನಾವು ಆತನಿಗಾಗಿ ನಾವು ವಿಧೇಯರಾಗುವಾಗ, ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ
ನಾವು ಅದರಿಗೆ ಸಂಪೂರ್ಣ ವಿಧೇಯರಾಗುವಾಗ ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ನಾವು ದಿನಾಲು ನಾವು ಈ ಅರಿವಿನಿಂದ ಬಾಳುವುದಾದ್ರೆ ನಾವು ಪವಿತ್ರಾತ್ಮ ಭರಿತರೇ ಆಗುತ್ತೇವೆ. ಯಾಕಂದ್ರೆ ಪವಿತ್ರಾತ್ಮ ನಮಗೆ ಸಂಚಕಾರವಾಗಿ ಕೊಡಲ್ಪಟ್ಟಿದ್ದ, ಸಂಚಕಾರವಾಗಿ ಕೊಡಲ್ಪಟ್ಟಂತ ಪವಿತ್ರಾತ್ಮನಿಗೆ ನಾವು ವಿಧೇಯರಾಗುವುದಾದ್ರೆ ನಾವು ಪವಿತ್ರಾತ್ಮ ಭರಿತರೇ ಆಗ್ತೇವೆ. ಅದು ನಮಗೆ ಅಡ್ವಾನ್ಸ್ ಆಗಿ ನಮಗೆ ಗ್ಯಾರಂಟಿ ಆಗಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಕೊಟ್ಟಿದ್ದಾನೆ. ಆ ಸಂಚಕಾರವಾಗಿ ಕೊಟ್ಟಂತ ಆ ಒಂದು ಆತ್ಮನಿಗೆ ನಾವು ವಿಧೇಯರಾಗಿ ಕರ್ತನ ಬರೋಣದವರಿಗೆ ನಾವು ಪರಿಶುದ್ಧಾತ್ಮನ ಭರಿತರಾಗಿ ಜೀವಿಸುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಪ್ರೇರೇಪಿಸಿ ನಡೆಸಲಿ. ದೇವರು ತನ್ನ ಮಾತುಗಳನ್ನು ನಮ್ಮೆಲ್ಲರ ಆತ್ಮೀಯ ಪ್ರಯೋಜನಕ್ಕೋಸ್ಕರ ಆಶೀರ್ವದಿಸಲಿ. ಆಮೇನ್.